ಹಲೋ ಗೆಳೆಯರೆಲ್ಲರಿಗೂ ನಮಸ್ಕಾರ, ಮೂಡೊಂಚು ಅಲ್ಗೆ ಸರ್ ಸ್ವಾಗತ. ಇವತ್ತು ನಾವು ಎಲ್ಲ ಪಾಂದಿವಿ ಅಂದರೆ ಮಾತಾ ಫ್ಯಾನ್ಸಿ ಸ್ಟೋರ್. ಇದು ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಕುಂಬಾರಪೇಟೆಯಲ್ಲಿ FMC ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಥರ್ಡ್ ಫ್ಲೋರಲ್ಲಿ ಬರುತ್ತೆ. ಒಂದು ಸಖತ್ತಾಗಿರುವಂಥ ಒಂದು ಸೂಪರ್ ಡೂಪರ್ ಬೆಸ್ಟ್ ಅಂಗಡಿ. ಎಸ್, ನಾನೊಂದು ಅಂಗಡಿಗೆ ಇಷ್ಟೊಂದು ಹೈಪ್ ಕೊಡ್ತೀನಿ ಅಂದರೆ ಅಲ್ಲಿ ವರ್ತ್ ಇಲ್ಲದೆ ಇಲ್ಲ ಖಂಡಿತ. ಈ ಅಂಗಡಿಯ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಏನು ಸಿಗುತ್ತೆ ಅಂತ ನಾನು ನಿಮಗೆ ರಫ್ ಆಗಿ ಹೇಳ್ತೀನಿ, ನೀವು ಕ್ಲಿಯರಾಗಿ ತಿಳ್ಕೊಳ್ಳಿ. ಇಲ್ಲಿ ನಿಮಗೆ ಇಮಿಟೇಷನ್ ಜ್ಯುವೆಲ್ರೀಸು, ಬ್ರೈಡಲ್ ಸೆಟ್ಸು, ಕಾಸ್ಮೆಟಿಕ್ ಐಟಮ್ಸು, ಮೇಕಪ್ ಐಟಮ್ಸು, ಹೇರ್ ಬ್ಯಾಂಡು, ಹೇರ್ ಕ್ಲಿಪ್ಪು, ಬಿಂದಿ, ಲಿಪ್ಸ್ಟಿಕ್ಸು, ನೈಲ್ ಪಾಲಿಶು, ಕ್ಲಿಪ್ಸು, ಜುಮ್ಕಾಸು, ಕರಿಮಣಿ, ಬಳೆ, ಸರ, ಕಿಡ್ಸ್ ಹೇರ್ ಆಕ್ಸೆಸರೀಸು, ಪಾರ್ಲರ್ ಐಟಮ್ಸು, ಮೆನ್ ಆಕ್ಸೆಸರೀಸು, ಮೆನ್ಸಿಗೆ ಬೇಕಾಗಿರುವಂಥ ಸರ, ಓಲೆ, ಕೀ ಚೈನ್ಸು ಅಂದ್ಬಿಟ್ಟು ಕಂಪ್ಲೀಟ್ ಒಂದು ಫ್ಯಾನ್ಸಿ ಸ್ಟೋರ್ಗೆ ಏನೆಲ್ಲ ಬೇಕೋ ಎಲ್ಲ ರೀತಿಯ ಐಟಮ್ಸ್ಗಳು ತುಂಬ ತುಂಬ ತುಂಬಾ ಲೋಯೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೂಪರ್ ಅಲ್ಲ? ಎಸ್. ನಿಮಗೇನಾದರೂ ಪಾರ್ಲರ್ಗೆ ಅಥವಾ ಏನು ಹೇಳೋದು ಸ್ಟೋರಿಗೆ ಫ್ಯಾನ್ಸಿ ಅಂಗಡಿ ಇಟ್ಕೊಂಡಿದ್ದೀರಾ ಅಂದರೆ, ನಿಮಗೆ ಏನಾದರೂ ಹೊಸದಾಗಿ ಅಂಗಡಿ ಓಪನ್ ಮಾಡ್ತಾ ಇದ್ರು ಅಂದರೂ ಕೂಡ ನೀವು ಧಾರಾಳವಾಗಿ ಬಂದು ನಮ್ಮ ಮಾತಾ ಫ್ಯಾನ್ಸಿ ಸ್ಟೋರಲ್ಲಿ ಪರ್ಚೇಸ್ ಮಾಡ್ಕೊಬೋದು. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಲೋ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಇದ್ದಾರೆ, ತುಂಬ ತುಂಬ ತುಂಬಾ ಕಡಿಮೆ ಪ್ರೈಸು. ಎಷ್ಟು ಅಂದರೆ ನಿಮಗೆ ಒಂದು 6 ರೂಪಾಯಿಗೆಲ್ಲ ನೈಲ್ ಪಾಲಿಶ್ ಸಿಗುತ್ತೆ, ಒಂದು 12 ರೂಪಾಯಿಗೆಲ್ಲ ಲಿಪ್ಸ್ಟಿಕ್ ಸಿಗುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ. ಅದು ಮಾತ್ರ ಅಲ್ಲ, ಹೇರ್ ಬ್ಯಾಂಡ್ ಎಲ್ಲ ಬಂದ್ಬಿಟ್ಟು ನಿಮಗೆ ಬರೀ 3 ರುಪೀಸ್, 4 ರುಪೀಸ್ಗೆಲ್ಲ ಸಿಗುತ್ತೆ. ಹೇರ್ ಕ್ಲಿಪ್ಸ್ ಎಲ್ಲ ಕೂಡ ಅಷ್ಟೇ, 2 ರುಪೀಸ್, 2 ರೂಪಾಯಿಂದ ನಿಮಗೆ ಹೇರ್ ಕ್ಲಿಪ್ಸ್ ಎಲ್ಲ ಶುರು ಆಗುತ್ತೆ. ಸಖತ್ತಾಗಿದೆ ಪ್ರಾಡಕ್ಟ್ಸ್ ಅಂತೂ, ತುಂಬಾ ಒಳ್ಳೆ ಪ್ರಾಡಕ್ಟ್ಸು. ಅನ್ಬ್ರೇಕಬಲ್ ಕ್ಲಿಪ್ಸ್ ಎಲ್ಲ ಬರೀ 6 ರುಪೀಸ್, ನೀವು ಹಾಕಿ ಒಡೆದ್ರೂ ಕೂಡ ಅದು ಏನೂ ಆಗೋದಿಲ್ಲ, ವಿಡಿಯೋದಲ್ಲೇ ಫುಲ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಅಂಗಡಿಯ ವಿಶೇಷತೆ ಏನಪ್ಪ ಅಂದರೆ, ಇದು ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟ್ ಹೋಲ್ಸೇಲ್ ಆಗಿರುತ್ತೆ, ಇಲ್ಲಿ ಸಿಂಗಲ್ ಪೀಸ್ ಅವೈಲೇಬಲ್ ಇಲ್ಲ. ದಯವಿಟ್ಟು ಕೇಳ್ಕೊಳ್ಳೋಕೆ ಹೋಗಬೇಡ್ರಿ. ಸೊ ನಿಮಗೇನಾದರೂ ಆಲ್ರೆಡಿ ಸ್ಟೋರ್ ಇಟ್ಟಿದ್ರೆ ಬಲ್ಕಾಗಬೇಕು ಅಂದರೆ, ಯಾವ ಊರು ಬೇಕಾದರೂ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ಆಲ್ ಓವರ್ ಇಂಡಿಯಾ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ. ಮಿನಿಮಮ್ 5,000-10,000 ಬಿಲ್ ಮಾಡಬೇಕಾಗುತ್ತೆ. ನೀವು ಒಂದ್ಸತಿ ಅಂಗಡಿಗೆ ಬನ್ನಿ, ನೋಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಮೇನ್ ವಿಷಯ ಇಲ್ಲಿ ತುಂಬ ತುಂಬ ತುಂಬಾ ಲೋಯೆಸ್ಟ್ ಪ್ರೈಸು. ಯೂಶ್ವಲ್ ಆಗಿ ಬೇರೆ ಅಂಗಡಿಗಳಿಗೆ ನೀವು ಕಂಪೇರ್ ಕೂಡ ಮಾಡಿ ನೋಡ್ಬೋದು. ಸೊ ಒಂದು 4-5 ಅಂಗಡಿ ನೀವು ಹೋಗಿ ನೋಡ್ರಿ, ನೋಡ್ಬಿಟ್ಟು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು. ಅಷ್ಟು ಸಖತ್ತಾಗಿರುವಂಥ ಅಂಗಡಿ ಇದು. ಸೊ ಬನ್ನಿ, ಕ್ವಿಕ್ ಆಗಿ ವಿಡಿಯೋ ಒಳಗೆ ಹೋಗ್ಬಿಡೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್ ಜಿ. ನಮ್ಮ ಶಾಪ್ ಬಂದ್ಕೊನು, ನೇಮ್ ಬಂದ್ಕೊನು ಮಾತಾ ಫ್ಯಾನ್ಸಿ ಸ್ಟೋರ್, ಕುಂಬಾರಪೇಟಲ್ಲಿ ಬರುತ್ತೆ. ನಿಯರ್ ಬೈ ಚಿಕ್ಕಪೇಟು, ಚೇತ್ಪೇಟ್ ಇಂದ 1 ನಿಮಿಷ ಆಗುತ್ತೆ ಇಲ್ಲಿ ಬರಕ್ಕೆ. ಕುಂಬಾರಪೇಟಲ್ಲಿ ಬಂದು ಶಾಪ್ ಬಂದ್ಕೊಂಡು 3rd ಫ್ಲೋರ್ ಅಲ್ಲಿ ಇರೋದು ನಿಮ್ಮ FMC ಕಾಂಪ್ಲೆಕ್ಸ್ ಅಲ್ಲಿ. ಅವ್ರು ಬರೋವಾಗ ಕಾಲ್ ಮಾಡಿ ನಾನು ಗೈಡ್ ಮಾಡಿಬಿಡ್ತೀನಿ, ಹುಡ್ಗಕ್ಕೆ ಕಳಿಸ್ತೀನಿ. ಬೇಕಾನ 3rd ಫ್ಲೋರ್ ಇರೋದು ಅಂಗಡಿಗೆ, ಇಲ್ಲಿ ಅಡ್ರೆಸ್ ಯಾರು ಸರಿಯಾಗಿ ಹೇಳಲ್ಲ, ನಾನು ಗೈಡ್ ಮಾಡಿಬಿಡ್ತೀನಿ. ನಮ್ಮ ಅಂಗಡಿಯಲ್ಲಿ ಎಲ್ಲ ಐಟಮ್ ಸಿಗತ್ತೆ, ಕಾಸ್ಮೆಟಿಕ್ ಐಟಮು, ಬ್ಯಾಂಗಲ್ಸ್ ಐಟಮು, ನೆಲ್ ಪಾಲಿಶು, ಫ್ಯಾನ್ಸಿ ಐಟಮ್ಸು, 1 ಗ್ರಾಮ್ ಗೋಲ್ಡ್ ಚೈನ್ಸು, ಬಾಡಿಗೆ ಸಟ್ಟು, ಇಲ್ಲ ಟೆಂಪಲ್ ಜ್ಯುವೆಲ್ರಿ, ರಬ್ಬರ್ ಬ್ಯಾಂಡ್ಸು, ಟೋಟಲಿ ಐಟಮ್ ಎಲ್ಲ ಸಿಗುತ್ತೆ. ಕಾಸ್ಮೆಟಿಕ್, ಬ್ಯೂಟಿ ಪಾರ್ಲರ್ ಐಟಮು, ಟೋಟಲಿ ಐಟಮ್ ನಿಮಗೆ ಸಿಗುತ್ತೆ. ಓಕೆ, ಇಮಿಟೇಷನ್ ಜ್ಯುವೆಲ್ರೀಸ್, ಸರ, ಓಲೆ, ಕ್ಲಿಪ್, ಹೇರ್ ಬ್ಯಾಂಡ್ ಎಲ್ಲನೂ ಸಿಗುತ್ತೆ. ಎಲ್ಲ ಟೋಟಲಿ ಐಟಮ್ ಸಿಗುತ್ತೆ. ಓಕೆ, ಸೊ ಐಟಮ್ಸ್ ಗಳನ್ನ ತೋರಿಸ್ತೀರಾ? ಬನ್ನಿ, ಕಲೆಕ್ಷನ್ ತೋರಿಸ್ತೀನಿ ಮ್ಯಾಮ್. ಓಕೆ, ಸೊ ಫಸ್ಟ್ ಥಿಂಗ್ ಫಸ್ಟ್ ನೋಡೋಣ, ಬನ್ನಿ ಕ್ಲಿಪ್ಸ್ ಗಳನ್ನ. ಹಾಂ, ಈ ನೋಡಿ, ಈ ಟ್ರಾ ಕ್ಲಿಪ್ಸ್ ಬರುತ್ತೆ, 2 ರುಪೀಸ್ 1 ಪೀಸ್ ಆಗುತ್ತೆ. ಫುಲ್ ಪ್ಯಾಕೆಟ್ ಬಂದ್ಕೊಂಡು 12 ರುಪೀಸ್ ಆಗುತ್ತೆ, 1 ಪೀಸ್ ಬಂದ್ಕೊಂಡು 2 ರುಪೀಸ್ ಆಗುತ್ತೆ. ಇದರಲ್ಲಿ ಡಿಸೈನ್ಸ್ ಬರುತ್ತೆ, 2 ರುಪೀಸ್ 1 ಪೀಸು, ಬರೀ 2 ರುಪೀಸ್. ಹಾಂ, ಫುಲ್ ಪ್ಯಾಕೆಟ್ ಬಂದ್ಕೊಂಡು 12 ರುಪೀಸ್ ಆಗುತ್ತೆ. 1 ಪೀಸ್ ನಾವು 5 ರೂಪಾಯಿ ಸೆಲ್ ಮಾಡ್ಬೋದು, 5 ರೂಪಾಯಿ ಮಾಡ್ಬೋದು ಆರಾಮಾಗಿ. ಬೇಕಾದ್ರೆ ಸೀಟ್ ಬಂದ್ಕೊಂಡು 20 ರುಪೀಸ್ ಮಾರಿ. ಇದಕ್ಕೆ ಸ್ವಲ್ಪ ರೇಟ್ ಈ ಥರ ಚೆನ್ನಾಗಿದ್ರೆ ಬರುತ್ತೆ, 5 ರುಪೀಸು 6 ರುಪೀಸ್ ಬರುತ್ತೆ. ನಿಮ್ಮ ಅಷ್ಟೊಂದು ಕಲ್ಗಡೆ ಹಾಕಿ ಏನು ಹಾಕಿ ಬಿಸಾಕಿ ಏನಾಗಿಲ್ಲ, ಫುಲ್ ಡ್ಯಾಮೇಜ್ ಆಗಿಲ್ಲ, ಕ್ವಾಲಿಟಿ ಅನ್ಬ್ರೇಕಬಲ್ ಇರುತ್ತೆ. 5 ರೂಪಾಯಿ, ಇದು 6 ರೂಪಾಯಿ ಬೀಳತ್ತೆ. ಇದರಲ್ಲಿ ಚಿಕ್ಕ ಸೈಜ್ ಬಂದ್ಕೊಂಡು 5 ರುಪೀಸ್ ಬರುತ್ತೆ, ಅನ್ಬ್ರೇಕಬಲ್ ಇರುತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದ್ರೆ ಇರುತ್ತೆ. ಇದರಲ್ಲಿ ಡಿಸೈನ್ಸ್ ಬಂದ್ಕೊಂಡು ನಿಮಗೆ ತುಂಬಾನೇ ಪ್ಯಾಟರ್ನ್ಸ್ ಬೇರೆ ಬೇರೆ ಸಿಗುತ್ತೆ. ಇವಾಗ ಈ ತರ ಬಟರ್ಫ್ಲೈ ಎಲ್ಲ ನೋಡಿ, ಅನ್ಬ್ರೇಕಬಲ್ ಇದೆ, ಅಷ್ಟೊಂದು ಬಿಸಾಕಿ ಏನಾಗಿಲ್ಲ, ಕ್ವಾಲಿಟಿ ನೋಡಿ, ಈ ತರ ಕ್ವಾಲಿಟಿ ಬರುತ್ತೆ. ಬನಾನಾ ಕ್ಲಿಪ್ಸ್ ಅಲ್ಲಿ ಸ್ವಲ್ಪ ಬ್ರ್ಯಾಂಡು, ಏನ್ ಐಟಮು ತಗೊಳ್ಳಿ, ನಿಮ್ಗೆ ಬ್ಯಾಕ್ ಪ್ರೈಸ್ ಇರುತ್ತೆ. ಇವಾಗ ಇದು 1 ಪೀಸ್ ಬಂದ್ಕೊಂಡು 48 ರುಪೀಸು, ಹಂಗೆ ಬ್ಯಾಕ್ ಮೇಲೆ ಪ್ರೈಸ್ ಇರುತ್ತೆ. ಪ್ರೀಮಿಯಂ ಆಗಿದೆ, ಪ್ರೈಸ್ ಬಂದ್ಕೊಂಡು ಫಿಕ್ಸೆಡ್ ಇರುತ್ತೆ, ಬಾರ್ಗಿಂಗ್ ಸಿಸ್ಟಮ್ ಇಲ್ಲ, ಅದ್ರೇ ಡಿಸೈನ್ಸ್ ಇರುತ್ತೆ. ಬಟ್ ಲೋಯೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ರ? ಹಾ, ಪ್ರೈಸ್ ಅಲ್ಲಿ
ತುಂಬಾನೇ ಕಮ್ಮಿ ಇರುತ್ತೆ. ಪ್ರೈಸ್ ಬಂದ್ಕೊಂಡು ನಿಮ್ಗೆ ತುಂಬಾ ಮಾರ್ಕೆಟ್ ಇಂದ ಕಮ್ಮಿ ಇರುತ್ತೆ. ನಮ್ಮ ಅಂಗಡಿ ಬಂದ್ಕೊಂಡು ಥರ್ಡ್ ಫ್ಲೋರ್ ಅಲ್ಲಿ ಇದೆ, ಅದಕ್ಕೆ ಇಲ್ಲಿ ಬಾಡಿಗೆ ಎಲ್ಲ ಕಮ್ಮಿ ಇರುತ್ತೆ. ಕೆಳಗಡೆ ಇದನ್ನ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ರೆಂಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ರೇಟ್ ಜಾಸ್ತಿ ಬೀಳುತ್ತೆ. ಇಲ್ಲಿ ನಿಮ್ಗೆ ಕಮ್ಮಿ ಬರುತ್ತೆ, ಮತ್ತೆ ನಮ್ಗೆ ಡೈರೆಕ್ಟ್ ಬರುತ್ತೆ ಚೈನಾ ಇಂದ, ಅದಕ್ಕೆ ಇಲ್ಲಿ ನಿಮ್ಗೆ ಬೆಸ್ಟ್ ಅಂಡ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನಮ್ದು ಮಾರ್ಕೆಟ್ ಅಲ್ಲಿ ಸಪ್ಲೈ ಆಗುತ್ತೆ. ಸಪೋಸ್ ಒಂದ್ ಐಟಮ್ ನಿಮ್ಗೆ ಬೇಕಾದ 10 dozen 20-50 dozens ಬೇಕಾದ್ರೂ ಕ್ವಾಂಟಿಟಿ ಸಿಗುತ್ತೆ. ನಮ್ದು ಇನ್ನು ಒಂದ್ 2 ಗೋಡನ್ ಇದೆ, ಅದರಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಇನ್ನೂ ಸಿಗುತ್ತೆ. ಬಟ್ ಇಲ್ಲಿ ಬನ್ನಿ, ಇಲ್ಲಿಂದ ನಿಮ್ಗೆ ತುಂಬಾನೇ ವೆರೈಟಿ ಸಿಗ್ಬಿಡುತ್ತೆ. ಹೊಸ ಅಂಗಡಿ ಮಾಡೋರ್ಗೆ ತುಂಬಾನೇ ಬೆಸ್ಟ್ ಕಲೆಕ್ಷನ್ ಅಲ್ಲಿ ಸಿಗುತ್ತೆ, ತುಂಬಾ ವೆರೈಟಿ ಸಿಗ್ಬಿಡುತ್ತೆ. ಎಲ್ಲ ಐಟಮ್ ಒಂದೇ ಅಂಗಡಿಯಲ್ಲಿ ಸಿಗ್ಬಿಡುತ್ತೆ. ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಗೊತ್ತಾಗಿಲ್ಲ ಹೊಸ ಅಂಗಡಿ ಮಾಡೋರ್ಗೆ ಏನ್ ರೇಟ್ಗೆ ಮಾರ್ಬೇಕು ಅದನ್ನ ನಾನು ಹೇಳ್ಕೊಡ್ತೀನಿ. ಇದು 3 rupees ಬೀಳತ್ತೆ, 5 rupees ಮಾರ್ಬೇಕು, 10 rupees ಬೀಳತ್ತೆ, 15-20 ಹತ್ರ ಮಾರ್ಬೇಕು. ಎಲ್ಲ ಬರ್ಕೊಳ್ತೀನಿ, ಬರ್ಕೊಡ್ತೀನಿ. ನಮ್ಮಿಂದ ಅಷ್ಟು ಬೆಸ್ಟ್ ಆಗೈತೆ, ಅದು ಬೆಸ್ಟ್ ಮಾಡ್ಕೊಂಡು ಕೊಡ್ತೀನಿ ಅವ್ರಿಗೆ. ಓಕೆ ಸೂಪರ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇನ್ನು ಕೂಡ ಕಲೆಕ್ಷನ್ಸ್ ನೋಡೋಣ. ನೋಡಿ ಈ ತರ ಬನಾನಾ, ಇದು ಹನಿ ಬ್ರಾಂಡೆಡ್ ಇದೆ. ಹನಿ ಬ್ರಾಂಡೆಡ್ ಕ್ಲಿಪ್ಸ್, ಇದು ಹನಿ ಬ್ರಾಂಡೆಡ್ ಮೇಲೆ ಬ್ರಾಂಡೆಡ್ ಅಂದ್ರೆ ಬ್ರಾಂಡೆಡ್ ಹಸಿರು ಬರುತ್ತೆ. ಓಕೆ, ಈ ತರ ಟೈಪ್ಸ್ ಅಲ್ಲಿ ಇದೆಲ್ಲ ಕ್ಲಿಪ್ಸ್ ನೋಡಕ್ಕೆ ತುಂಬಾನೇ ಡಿಸೆಂಟ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಕ್ಲಿಪ್ಸ್ ಗಳೆಲ್ಲ ಹ್ಯೂಜ್ ವೆರೈಟಿ ಅವ್ರು ಇಟ್ಟಿದ್ದಾರೆ. ಏನಾಕಿ ಏನಾಗಲ್ಲ, ಕ್ವಾಲಿಟಿ ನೋಡಿ ಫೈನ್ ಇರುತ್ತೆ, ತುಂಬಾನೇ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಡಿಸೈನ್ಸ್ ನೋಡಿ, ಇವಾಗ ಡಿಸೈನ್ಸ್ ತೋರಿಸ್ತೀನಿ. ಈ ತರ ಕ್ಲಿಪ್ಸ್ ಇವಾಗ ಇವಾಗ ಈ ತರ ಫ್ಯಾನ್ಸಿ ಟೈಪ್ ಅಲ್ಲಿ ತುಂಬಾನೇ ಹೋಗ್ತಾ ಇದೆ. ಇದು ಎಲ್ಲ ಆನ್ಲೈನ್ ಅಲ್ಲಿ ತುಂಬಾ ಹೋಗ್ತಾ ಇದೆ. ಇದೆಲ್ಲ ಆನ್ಲೈನ್ ಸೆಲ್ಲಿಂಗ್ ಎಲ್ಲ ಸೂಪರ್ ಆಗಿರುತ್ತಲ್ಲ. ಆನ್ಲೈನ್ ಅಲ್ಲಿ ಜಾಸ್ತಿ ಹೋಗ್ತಾ ಇದೆ. ನಿಮ್ಗೆ ಸಪೋಸ್ ವಿಡಿಯೋ ಕಾಲ್ ಆಪ್ಷನ್ ಇದೆ ನಮ್ಮತ್ರ, ವಿಡಿಯೋ ಕಾಲ್ ಆಪ್ಷನ್ ಇದೆ, ಮತ್ತೆ ಆನ್ಲೈನ್ ಫೆಸಿಲಿಟಿ ಎಲ್ಲ ಇದ್ರೆ ಕೊರಿಯರ್ ಅವೈಲೇಬಲ್ ಇದೆ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಯಾರಿಗಾದ್ರೂ ಬೇಕು ಅಂದ್ರೆ ಧಾರಾಳವಾಗಿ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗಿರುತ್ತೆ, ನಾನು ಫಸ್ಟೇ ಹೇಳ್ಬಿಡ್ತೀನಿ. ನನ್ನ ಕೇಳಿದ್ರೆ ಅಂದ್ರೆ ನನಗೆ ಗೊತ್ತಿರೋಂಗೆ ಮಾರ್ಕೆಟಲ್ಲಿ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಹ್ಯೂಜ್ ವೆರೈಟಿ ಇಕ್ಕಿರುವಂತ ಅಂಗಡಿ ಅಂದ್ರೆ ಅದು ನಮ್ಮ ಮಾತಾ ಫ್ಯಾನ್ಸಿ ಸ್ಟೋರೇ ಆಗಿರುತ್ತೆ. ನೋಡ್ರಿ ಇದು ಹೆಂಗಿದೆ ಅಂತ, ಇದೆಲ್ಲ ಒಂದೊಂದು ಒಂದೊಂದು ವೆರೈಟಿ. ಅವ್ರಿಗೆ ಇದೆಲ್ಲ ಫುಲ್ ಬರೀ ಕ್ಲಿಪ್ಸ್ ಫ್ರೆಂಡ್ಸ್, ಅದನ್ನ ಮೈನ್ ತೋರಿಸ್ಬಿಡ್ತೀನಿ. ನಮ್ದು ಸೆಕ್ಷನ್ ವೈಸ್ ಎಲ್ಲ ಇರುತ್ತೆ, ನಮ್ಮ ಐಟಮ್ ಎಲ್ಲ ಸೆಕ್ಷನ್ ವೈಸ್ ಸೆಕ್ಷನ್ ಜೋಡಿಸಿದ್ದಾರೆ. ಒಂದ್ ಸೈಡ್ ಅಲ್ಲಿ ರಬ್ಬರ್ ಬ್ಯಾಂಡ್, ಒಂದ್ ಸೈಡ್ ಅಲ್ಲಿ ಇಯರಿಂಗ್ಸ್, ಒಂದ್ ಸೈಡ್ ಅಲ್ಲಿ ಕಾಸ್ಮೆಟಿಕ್ಸ್, ಎಲ್ಲ ಸೆಕ್ಷನ್ ವೈಸ್ ಸೆಕ್ಷನ್ ಇರುತ್ತೆ. ನಿಮ್ಗೆ ಏನ್ ಕ್ಲಿಪ್ ಅಲ್ಲಿ ಬೇಕಾದ ಒಂದೇ ಸೈಡ್ ಕ್ಲಿಪ್ ಸಿಗುತ್ತೆ, ಒಂದ್ ಸೈಡ್ ಹೋಗ್ತೀನಿ ಇಯರಿಂಗ್ ನ ಇಯರಿಂಗ್ ಸಿಗುತ್ತೆ. ಆಮೇಲೆ ಕೊರಿಯರ್ ಫೆಸಿಲಿಟಿ ಆಲ್ ಓವರ್ ಇಂಡಿಯಾ ಇಲ್ಲಿ ಇದೆ. ಸಪೋಸ್ ಔಟ್ ಆಫ್ ಅಲ್ಲಿ ಬೇಕಾದ ನಮ್ದು ಹೋಗ್ತಾ ಇದೆ, ಮಲೇಷಿಯಾ ಶ್ರೀಲಂಕಾ ಎಲ್ಲ ಹೋಗ್ತಾ ಇದೆ, ನಾನು 5-6 ಕಸ್ಟಮರ್ ಇದೆ. ಇನ್ನೂ ಇಲ್ಲಿ ಬೇಕಾದ ಕೊರಿಯರ್ ಫೆಸಿಲಿಟಿ ಎಲ್ಲ ಇದೆ. 200 rupees ಬರೀ ಪಾರ್ಸಲ್ ಗೆ ಚಾರ್ಜ್ ಇದೆ, ಎಲ್ಲ ಕಡೆ ಚಾರ್ಜ್ ಇದೆ. ಓಕೆ ಓಕೆ, ಇನ್ನು ಕೂಡ ಕಲೆಕ್ಷನ್ಸ್ ನೋಡೋಣ. ಫ್ರೆಂಡ್ಸ್ ನೋಡಿ ಈ ತರ ಕ್ಲಿಪ್ಸ್ ಎಲ್ಲ, ಹೇರ್ ಪಿನ್ ಎಲ್ಲ ಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ತಗೊಂಬೋದು. ಸಖತ್ತಾಗಿದೆ, ಫುಲ್ ಬಟರ್ಫ್ಲೈ ಬಂದ್ಕೊಂಡು ನಿಮ್ಗೆ ಈ ತರ ಇರತ್ತೆ. ಓಪನ್ ಮಾಡ್ದೇನ ಈ ತರ ಬರ್ಬಿಡತ್ತೆ. ಅಯ್ಯೋ, ಇದೆಲ್ಲ ನೋಡಕ್ಕೆ ಡಿಸೆಂಟ್ ಆಗಿ ಕಾಣಿಸುತ್ತೆ. ಇದು ಎಲ್ಲ ಇವಾಗ ಆನ್ಲೈನ್ ಜಾಸ್ತಿ ಹೋಗ್ತಾ ಇದೆ. ಸೂಪರ್ ಆಗಿದೆ ಇದು. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಯಾರಿಗಾದ್ರೂ ಬೇಕು ಅಂದರೆ ಧಾರಾಳವಾಗಿ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಪರ್ಸನಲಾಗಿ ಈ ವಿಡಿಯೋನ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕಪ್ಪ ಅಂದ್ರೆ ಆಬ್ವಿಯಸ್ಲಿ ಹಲವ್ರಾ, ಲೈಕ್ ಎಲ್ಲ ಫ್ಯಾನ್ಸಿ ಸ್ಟೋರ್ ಅಂಗಡಿನ ನಾವು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀವಿ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ. ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಮೈನ್ ಥಿಂಗ್ ಅದೇನೆ, ಮಾರ್ಕೆಟಲ್ಲಿ ಒಂದು ಚಿಕ್ಕ ಚಿಕ್ಕ ಅಂಗಡಿ ಅಲ್ಲದೆ ದೊಡ್ಡ ಅಂಗಡಿ, ಬಜೆಟ್ ಫ್ರೆಂಡ್, ಹ್ಯೂಜ್ ಕಲೆಕ್ಷನ್ಸು, ಸೂಪರ್ ಅಲ್ಲ? ಎಸ್, ಈ ಥರ ಎಲ್ಲನೂ ಸೇರಿರುವಂಥ ಅಂಗಡಿನೇ ಬಂದ್ಬಿಟ್ಟು ನಮ್ಮ ಮಾತಾ ಫ್ಯಾನ್ಸಿ ಸ್ಟೋರ್ ಆಗಿರುತ್ತೆ. ನೋಡ್ರಿ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕ್ಲಿಪ್ಸ್ಗಳು. ಸೊ ಇದೆಲ್ಲ ಬಂದ್ಬಿಟ್ಟು ಈ ತರ ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಕೊರಿಯನ್ ಕ್ಲಿಪ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಕೊರಿಯನ್ ಯಾವ ಕ್ಲಿಪ್ ಬೇಕು ನಿಮಗೆ ಸಿಗುತ್ತೆ. ಹಾಂ, ಕೊರಿಯನ್ ಕ್ಲಿಪ್ಗಳು ನೀವು ನೋಡ್ತಾ ಇದ್ರೆ ನೋಡ್ರಿ, ಇದೆಲ್ಲ ಬಂದ್ಬಿಟ್ಟು ಇದ್ರದ್ದೆಲ್ಲ ಕೊರಿಯನ್ ಕ್ಲಿಪ್ಸು, ಕ್ರಿಸ್ಟಲ್ ಕ್ಲಿಪ್ಸು, ಮತ್ತು ಈ ಕಡೆ ನೀವು ನೋಡ್ತಾ ಇದ್ರೆ ರೋಸ್ ಕ್ಲಿಪ್ಸು, ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸೊ ಹಾಗೆ ಈ ಕಡೆ ನೀವು ನೋಡ್ತಾ ಇದ್ರೆ ಬಟರ್ಫ್ಲೈ ಕ್ಲಿಪ್ಸು. ಸೊ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿ ವೆರೈಟಿ ಆಗಿದೆ. ಸೊ ಎರಡು ಕಣ್ಣು ಚಾಲಲ್ಲ ಅಂತೀವಲ್ಲ, ಹಾಗಿದೆ ಇದು ನೋಡ್ರಿ, ಇದು ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ಕೂಡ ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಹೇರ್ ಬ್ಯಾಂಡ್ಸ್ಗಳಿದೆ. ಸೊ ಹಾಗೆ ಇನ್ನು ಮುಂದೆ ಹೋದ್ವಿ ಅಂದ್ರೆ, ಅಯ್ಯೋ ಜಾಗನೇ ಸಾಲ್ತಿಲ್ವಿ, ಅಷ್ಟೊಂದು ಐಟಮ್ ಇಟ್ಬಿಟ್ಟಿದ್ರು. ಅದೇ ಐಟಮ್ ತೋ ನಮ್ದು ಡೈಲಿ 7-7 days ಅಲ್ಲಿ ಕಲೆಕ್ಷನ್ ಚೇಂಜ್ ಆಗ್ತಾ ಇರತ್ತಲ್ಲ. ಓ ಸೂಪರ್, ಎನಿ ವೀಕ್ ಆಗಿದೆ ಸರ್ ಅದು, ಎನಿ ವೀಕ್ ಅಲ್ಲಿ ನಮ್ದು ಕಲೆಕ್ಷನ್ ಚೇಂಜ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ಅರೇ ವಾ, ಇದೆಲ್ಲ ಬಂದ್ಬಿಟ್ಟು ಕೊರಿಯನ್ ಕ್ಲಿಪ್ಸ್ ಅಲ್ವರ, ಸೂಪರ್ ಕ್ವಾಲಿಟಿ ಇದೆ. ಇದೆಲ್ಲ ಬೇಕು ಅಂದರೆ ನೀವು ಧಾರಾಳವಾಗಿ ತೊಗೊಂಡೋಗಿ ಸೆಲ್ ಮಾಡ್ಬೋದು, ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಎಲ್ಲನೂ. ಇದೆಲ್ಲ ನೋಡಿ ಕ್ರಿಸ್ಟಲ್ ಕ್ಲಿಪ್ಸ್ಗಳಾಗಿರ್ತವೆ.
ಇದೆಲ್ಲ ಏನ್ ರೇಂಜ್ ಬರ್ಬೋದು ಸರ್ ಒಂದೊಂದು ಪ್ರೈಸ್? ಇದು ಎಲ್ಲ ಕಂಪನಿ ಇದೆ ತಾನೆ 36 ರೂಪೀಸ್ ಪೀಸ್. ಇದು ಸ್ವಲ್ಪ ಬ್ರಾಂಡೆಡ್ ಇದೆ ನಾ, ಬ್ರಾಂಡೆಡ್ ಪ್ರೈಸ್ ಆಗುತ್ತೆ ಸ್ವಲ್ಪ. ಒಂಚೂರು ಏರಿಯಾ ಬಂದ್ಬಿಟ್ಟು ಒಂಚೂರು ಅಫಿಷಿಯಲ್ ಏರಿಯಾದಲ್ಲಿ ತಗೊಂಡ್ರೆ ಅಫಿಷಿಯಲ್ ಸಿಗತ್ತೆ. ಲೋ ಅಲ್ಲಿ ಬೇಕಾನ ಲೋ ಪ್ರೈಸ್ ಅಲ್ಲಿ ಸಿಗತ್ತೆ. ಇಲ್ಲಿ ಮೂರ್ ನಾಲ್ಕು ಟೈಪ್ ಅಲ್ಲಿ ನಮ್ನ ಇಡ್ಬೇಕು ಕಸ್ಟಮರ್ ಗೆ. ಯಾಕೆಂದ್ರೆ ಮೂರ್ ತರ ಕಸ್ಟಮರ್ ಬರತ್ತೆ ಇಲ್ಲಿ. ಒಂದ್ ಲೋ ಕಸ್ಟಮರ್ ಬರ, ಒಂದ್ ಮಿಡಲ್ ಕಸ್ಟಮರ್, ಒಂದ್ ಹೈ ಲೆವೆಲ್ ಬರತ್ತೆ. ಒಂದ್ ಆನ್ಲೈನ್ ಅಲ್ಲಿ ಮಾಡೋದು ಅವ್ರು ಬರ್ತಾರೆ ಎಲ್ಲರಿಗೂ ಎಲ್ಲಾ ತರದ ಐಟಮ್ಸ್ ಇಡ್ಬೇಕು. ಅದಕ್ಕೆ ಇಲ್ಲಿ ಥರ್ಡ್ ಫ್ಲೋರ್ ಕಸ್ಟಮರ್ ಉಟ್ಕೊಂಡ್ ಬರ್ತಾರೆ, ಇಲ್ಲ ನಾ ಬರಲ್ಲ. ಒಂದ್ ಸತಿ ಬಂದೇನಾ ತಿರ್ಗಾ ಬರ್ಬೇಕು. ನಮ್ದು ಕಲ್ಗಡೆ ಇದ್ದಾನಾ, ಡೈಲಿ ಹೊಸ ಕಸ್ಟಮರ್ ಸಿಗ್ಬಿಡತ್ತೆ. ಬಟ್ ಇಲ್ಲಿ ಹೊಸ ಸಿಗಲ್ಲ, ಇಲ್ಲಿ ಯಾವಾಗ ಒಂದ್ ಟೈಮ್ ಸಿಗತ್ತೆ. ಅದಕ್ಕೆ ರೆಗ್ಯುಲರ್ ಕಸ್ಟಮರ್ ನಮ್ ಇಲ್ಲಿ ಬರೋದು. ಸೂಪರ್ ಸೂಪರ್. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಬೇಕಂದ್ರೆ ಇದನ್ನ ಬೇಕಂದ್ರೆ ಇದನ್ನ ಹಾಗೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋಣ. ಇದರಲ್ಲಿ ಕ್ಲಿಪ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ನಮ್ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದೆ ನಿಮಗೆ. ಓಕೆ ಹಾ ಸರ್, ಹಾ ಬನ್ನಿ, ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ. ಒಂದ್ ರೂಪೀಸ್ ಜೋಡಿ ಆಗತ್ತೆ. ಸ್ವಲ್ಪ ಜಾಸ್ತಿ ಇಲ್ಲಿ ತೋರಿಸ್ತೀನಿ. ಇದು 3 ರೂಪೀಸ್, 4 ರೂಪೀಸ್, 5 ರೂಪೀಸ್ ರೇಟ್ ಅಲ್ಲಿ ಬರುತ್ತೆ. ಇದೆಲ್ಲ 3 ರೂಪೀಸ್. ಹಾ, ಡಿಸೈನ್ಸ್ ಬಂದ್ಕೊಂಡ್ ಕಲೆಕ್ಷನ್ ಬಂದ್ಕೊಂಡ್ ನೋಡಿ. ಇದು ಒಂದ್ ಸೀಟ್ ಸೀಟ್ ಪರ್ಚೇಸ್ ಮಾಡ್ಬೇಕು. ಓಕೆನಾ, ಒಂದ್ ಸೀಟ್ ಬಂದ್ಕೊಂಡ್ 30 ರುಪೀಸ್ ಆಗತ್ತೆ. ಇದು 5 ರುಪೀಸ್ ಜೋಡಿ ಆಗತ್ತೆ. 6 ಪೇರ್ಗೆ 30 ರುಪೀಸ್ ಆಯ್ತು. ಇದರಲ್ಲಿ ಡಿಸೈನ್ಸ್ ಬರತ್ತೆ, ಬೇರೆ ಬೇರೆ ಪ್ಯಾಟರ್ನ್ಸ್. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ಸ್ಟಡ್ಸ್ ಆಗಿರುತ್ತೆ. 1 ರೂಪಾಯಿ, 2 ರೂಪಾಯಿ, 3, 4 ಬಿಲ್ಲತ್ತೆ. ಸ್ವಲ್ಪ ಕಾಸ್ಟ್ಲಿ ಆಗಿ ಈ ತರ ಬೇಕಾನ 10 ರೂಪಾಯಿ, 12 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಒಳಗಡೆ ಬರುತ್ತೆ ಡಿಸೈನ್ಸ್. 10, 12 ಆತರ ಬರ್ತವೆ. ಸೊ ಇದನ್ನ ನೀವು ಎಷ್ಟು ಪೀಸ್ ಆದ್ರೂ ತಗೋಬಹುದು. ಇದ್ರಲ್ಲಿ ನೋಡಿ, ನೀವು ಮಿಕ್ಸ್ ಮಾಡ್ಕೊಂಡ್ ತಗೋಬೇಕು. ಯಾಕೆಂದ್ರೆ ಒಂದೇ ಬಾಕ್ಸ್ ತಗೊಳ್ದೇನಾ ನಿಮ್ಗೆ ಒಂದೇ ಬಾಕ್ಸ್ ಅಲ್ಲಿ ಅಮೌಂಟ್ ಆಗ್ಬಿಡತ್ತೆ. ನೀವು ಮಿಕ್ಸ್ ಮಾಡ್ಕೊಂಡ್ ಒಂದು ಪೀಸ್, 2 ಪೀಸ್, 3 ಪೀಸ್ ತಗೋಲಿ. ಬಟ್ ಮಿನಿಮಮ್ 5000 ಪರ್ಚೇಸ್ ಇರತ್ತೆ. ರಿಟೇಲ್ ಸಿಗಲ್ಲ, ರಿಟೇಲ್ ಆರ್ ಪ್ಲೀಸ್ ಅಲೌಡೇ ಇಲ್ಲ. ರಿಟೇಲ್ ಸಿಗಲ್ಲ, ಓನ್ಲಿ ಫಾರ್ ಹೋಲ್ಸೇಲ್ ಪರ್ಪಸ್ ಮಾತ್ರನೇ ಇದೆ. ಅಂಗಡಿ ಮಾಡೋಕೆ ಅವ್ರಿಗೆ ಸಿಗುತ್ತೆ. ಯಾಕೆನ ಅಷ್ಟು ವೆರೈಟಿ ಇದೆ, ನೀವು ಮಿಕ್ಸ್ ಮಾಡ್ಕೊಂಡು ಅಷ್ಟು ಬೇಕು ತಗೊಳ್ಳಿ. ಏನ್ ಮಿನಿಮಮ್ 5000 ರೂಪಾಯಿ ಬಿಲ್ ಆಗುತ್ತೆ. ಮಿನಿಮಮ್ 5000 ಮೇಲೆ ಹೋಲ್ಸೇಲ್ ಮಾತ್ರನೇ, ರಿಟೇಲ್ ಸಿಗಲ್ಲ. ಮತ್ತೆ ರಿಟೇಲ್ ಅವ್ರು ಇಲ್ಲಿ ಬಂದ್ಗನ್ ರಿಟೇಲ್ ಕೇಳ್ದಾನ ಸಿಗಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕಾಲ್ ಮಾಡಿ. ಓಕೆ ಓಕೆ. ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ, ಹೌದು ನಾನು ಮೊದಲೇ ಹೇಳಿರ್ತೀನಿ ನಿಮಗೆ, ಹೌದು ಫುಲ್ ಆ್ಯಂಡ್ ಫುಲ್ ಇದು ಹೋಲ್ಸೇಲ್ ಅಂಗಡಿ ಆಗಿರುತ್ತೆ. ಸಿಂಗಲ್ ಪೀಸ್ ದಯವಿಟ್ಟು ಕೇಳ್ಕೊಂಡು ಬರಬೇಡಿ. ಡಿಸೈನ್ಸ್ ಇರತ್ತೆ, ಎಲ್ಲ ಥರ ಇಯರಿಂಗ್ಸು ಸಹ ಇಲ್ಲಿ ಅವೈಲೇಬಲ್ ಇದೆ. ಸೂಪರ್ ಆಗಿದೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿದೆ. ಸ್ಟೋನ್ಸ್ಗೆ ದುಡ್ಡು ಕೊಡಬೇಕು. ಓಹ್, ಈ ಥರ ಬೇಕಂದ್ರೆ ಇದು ಕೂಡ ಸಿಗುತ್ತೆ. ಇಂಪೋರ್ಟೆಡ್. ಓಕೆ, ಬ್ಲ್ಯಾಕ್ ಮೆಟಲ್ ಅಲ್ಲಿ. ಹಾಂ, ಬ್ಲ್ಯಾಕ್ ಮೆಟಲ್ ಸ್ಯಾಂಪಲ್ ತೋರಿಸ್ತಾ ಇದೆ. ಹಾಂ, ಸೊ ನೋಡ್ತಾ ಇದ್ರಲ್ಲ, ಇದು ಫುಲ್ಲು ಇಯರಿಂಗ್ಸೇ ಆಗಿರ್ತವೆ. ಡಿಸೈನ್ಸ್ ಹಾಗೆ ಐಟಮ್ ಏನು ನೋಡಿದೆ ನಾನು, ಬೇರೆ ಹತ್ರನೇ ಇರಬೇಕು. ಸೊ ಈ ಥರ ಇಯರಿಂಗ್ಸ್ಗಳು ಬೇಕು ಅಂದರೆ ಇದನ್ನು ಕೂಡ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಬೋದು. ಬ್ಯೂಟಿಫುಲ್ ಆಗಿದೆ, ತುಂಬಾ ಕಲರ್ಫುಲ್ ಆಗಿ ಮಾಡಿದ್ದಾರೆ ನೋಡ್ರಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾನು ಮೊದಲೇ ಹೇಳ್ದಂಗೆ. ಕ್ವಾಲಿಟಿನೂ ಎ ಒನ್ ಕ್ವಾಲಿಟಿ ಸಿಗುತ್ತೆ, ಕ್ವಾಲಿಟಿ ಫೈನ್ ಆಗಿ ಸಿಗುತ್ತೆ. ಅದಕ್ಕೆ ಈ ರೇಟ್ ಅಲ್ಲಿ ಸಿಗತ್ತೆ. ನಿಮಗೆ ಮೇನ್ ವಿಷಯ ಅದನ್ನೇ, ಇವ್ರ ಹತ್ರ ಬಂದ್ಬಿಟ್ಟು ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನಂಗೆ ತುಂಬ ಇಷ್ಟ ಆಯಿತು, ಸೂಪರ್ ಕ್ವಾಲಿಟಿ ಇಟ್ಟಿದ್ದಾರೆ. ನಾನು ಪರ್ಸ್ನಲಾಗಿ ಇವ್ರ ಹತ್ರ ಇಯರಿಂಗ್ಸ್ಗಳೆಲ್ಲ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ನೋಡ್ರಿ. ಇದೆಲ್ಲ ಬಂದ್ಬಿಟ್ಟು ಪ್ರೆಸ್ಸಿಂಗ್ ಇಯರಿಂಗ್ಸ್ ಆಗಿರುತ್ತೆ. ನಿಮಗೆ ತುಂಬ ಜನಕ್ಕೆ ಪ್ರೆಸ್ಸಿಂಗ್ ಇಯರಿಂಗ್ಸ್ ಬೇಕು ಅಂದರೂ ಕೂಡ ನೀವು ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಯೂಶ್ವಲ ಪ್ರೆಸ್ಸಿಂಗಲ್ಲಿ ಇಷ್ಟೊಂದು ಕಲೆಕ್ಷನ್ ಇಲ್ಲ, ಬಟ್ ಇಲ್ಲಿ ಅದು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇದನ್ನೆಲ್ಲ ನೀವು ನೋಡ್ತಾ ಇದ್ರೆ ಈ ಥರ ಇಯರಿಂಗ್ಸ್ ಎಲ್ಲ ಬಂದ್ಬಿಟ್ಟು ಸೂಪರ್ ಅಫಿಷಿಯಲ್ ಆಗಿರುತ್ತೆ. ಈ ಎಂಥದ್ದು ಈ ಮಾಲ್ಗಳಲ್ಲೆಲ್ಲ ಸೇಲ್ ಮಾಡ್ತಾರಲ್ಲ ಆ ಥರ ಇದೆ ಕ್ವಾಲಿಟಿ. ಮಂತ್ರಿ ಮಾಲಲ್ಲಿ ಮತ್ತೆ ನಮ್ಮದು ಐಟಮ್ ಮಂತ್ರಿ ಮಾಲಲ್ಲಿ ಹೋಗ್ತಾ ಇದೆ, ಮತ್ತೆ ಪೋತಿಸ್ ಇದೆ, ಪೋತಿಸ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಿಂದ ನಮ್ಮ ತುಂಬಾ ಮಾಲ್ಗಳನ್ನು ಸಪ್ಲೈ ಮಾಡ್ತಾ ಇದೆ. ಸೂಪರ್ ಸೂಪರ್ ಫ್ರೆಂಡ್ಸ್ ನೋಡಿದ್ರಲ್ಲ, ಎಷ್ಟೋ ಜನ ಸ್ಟೋರ್ಗಳಲ್ಲಿ ಕೂಡ ಇದನ್ನ ತಗೊಂಡೋಗಿ ಸೇಲ್ ಮಾಡ್ತಾ ಇದ್ರೆ, ದೊಡ್ಡ ದೊಡ್ಡ ಸ್ಟೋರ್ ಶೋರೂಮ್ಸ್ಗಳಲ್ಲಿ. ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಆಗಿದೆ. ಸೊ ನೆಕ್ಸ್ಟ್ ಹೋಲ್ಸೇಲ್ ಮಾತ್ರ. ಹಾ, ಅದು ಗೊತ್ತಾಯ್ತು, ಫುಲ್ಲಿ ಹೋಲ್ಸೇಲ್. ಅವ್ರು ಯಾಕೆ ಅದನ್ನು ಮತ್ತೆ ಮತ್ತೆ ರಿಪ್ಲೈ ಪದೇ ಪದೇ ಹೇಳ್ತಾ ಇದ್ರೆ ಅಂದರೆ, ಬಿಕಾಸ್ ಎಲ್ಲ ಎಷ್ಟೋ ಜನ ಬಂದ್ಬಿಟ್ಟು ಸಿಂಗಲ್ ಪೀಸ್ ಇದೆಯಾ ಅಂತೆಲ್ಲ ಕೇಳ್ತೀರಾ. ನಾನು ಹೇಳ್ಬಿಡ್ತೀನಿ, ಕಂಪ್ಲೀಟ್ ಹೋಲ್ಸೇಲ್ ಅಂಗಡಿ ಇದು.
ಹೋಲ್ಸೇಲ್ 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 ಓಕೆನಾ. ಆಲ್ರೆಡಿ ಅಂಗಡಿ ಇಟ್ಟಿದ್ದೀರಾ ಅಂದರೆ ವ್ಯಾಪಾರಕ್ಕೋಸ್ಕರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇದೊಂದು ಬೆಸ್ಟ್ ಸ್ಟಾರ್ಟಪ್ ಆಗಿರುತ್ತೆ. ನನ್ನ ಕೇಳಿದ್ರೆ ಅಂದರೆ ಸೂಪರ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ, ತುಂಬಾ ಅಫೋರ್ಡಬಲ್ ಪ್ರೈಸು. ಯಾರ ಹತ್ರ ಆದರೂ ಒಂದು 20-30 ಸಾವಿರ ರೂಪಾಯಿ ಇತ್ತು ಅಂದರೆ ನೀವು ಒಂದು ಹೊಸ ಅಂಗಡಿನೇ ಇಟ್ಬಿಡ್ಬೋದು. ಆ ಸ್ಟೋನ್ ಸಖತ್ತಾಗಿದೆ, ಅವ್ರು ಕಾಲ್ ಮಾಡಿ ವಿಚಾರಿಸಿ. ಮೇನ್ ಥಿಂಗ್ ಬಂದುಬಿಟ್ಟು ನೀವು ಒಂದ್ಸತಿ ಅಂಗಡಿಗೆ ಬರೋಕ್ಕೆ ಮುಂಚೆ ಅವ್ರು ಕಾಲ್ ಮಾಡೋದು ತುಂಬ ತುಂಬ ತುಂಬಾ ಒಳ್ಳೆಯದು. ಸೊ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಹೆಂಗೆ ಬರಬೇಕು ಅಂತ. ಇಲ್ಲಾಂದರೆ ಅಕಸ್ಮಾತ್ ನಿಮ್ಗೆ ಕನ್ಫ್ಯೂಷನ್ ಆಯಿತು ಅಂದರೆ ಅವ್ರು ಹುಡುಗರನ್ನ ಬಿಟ್ಟು ಕಳಿಸಿದ್ದಾರೆ. ಸೊ ಇದು ಮಾತ್ರ ಅಲ್ಲದೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಸರ್, ತೋರಿಸಿ. ಹೇಳಿ, ಈ ಥರ ಎಲ್ಲ ಡಿಫ್ರೆಂಟ್ ಆಗಿದೆ ಇಯರಿಂಗ್ಸ್ ಎಲ್ಲ, ಡಿಫ್ರೆಂಟ್ ಮಾಡೆಲ್ಲ ಸಿಗುತ್ತೆ. ಯಾಕೆ ನಮ್ದು ಕಲೆಕ್ಷನ್ ಬೇರೆ ಹತ್ರನೇ ಇರತ್ತೆ, ಒಂದು ನಿಮಗೆ ಯುನಿಕ್ ಆಗಿ ಡಿಸೈನ್ಸ್ ಇಡೋದು ಎಲ್ಲ. ಓಕೆ, ಯುನಿಕ್ ಜಸ್ಟ್ ಸ್ಯಾಂಪಲ್ ತೋರಿಸೋದು, ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲೆಕ್ಷನ್ ಇದೆ. ಓ ಸೂಪರ್. ಸೊ ಫ್ರೆಂಡ್ಸ್, ನಾನು ನಿಮಗೆ ಪರ್ಸ್ನಲಾಗಿ ರೆಕಮೆಂಡ್ ಮಾಡೋದೇನಂದರೆ, ನೀವು ಒಂದ್ಸತಿ ಅಂಗಡಿ ವಿಸಿಟ್ ಮಾಡಿ. ಆಲ್ರೆಡಿ ನೀವು ಸ್ಟೋರ್ ಇಟ್ಟಿದ್ದೀರಾ ಅಂದರೆ ಯಾವ ಊರಿಂದ ಬೇಕಾದರೂ, ಲೈಕ್ ತಮಿಳ್ನಾಡು, ಆಂಧ್ರ ಪ್ರದೇಶ, ಕೇರಳ ಥರ ಯಾವ ಊರಿಂದ ಬೇಕಾದರೂ ನೀವು ಧಾರಾಳವಾಗಿ ಬರ್ಬೋದು. ಒಂದ್ಸತಿ ಬಂದು ಚೆಕ್ ಮಾಡಿ ನೋಡಿ. ವೀಡಿಯೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಲ್ಲ, ಈ ಕಲೆಕ್ಷನ್ಸೇ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಅವೈಲೇಬಲ್ ಇರುತ್ತೆ. ತುಂಬ ತುಂಬ ವೆರೈಟೀಸ್ ಇಟ್ಟಿದ್ದಾರೆ, ನೀವೇ ಬಂದು ಸೆಲೆಕ್ಟ್ ಮಾಡ್ಕೋಬಹುದು. ಹೌದು, ಅವ್ರು ಹೇಳ್ತಾ ಇದ್ರೆ ಎವ್ರಿ 7 ಡೇಸ್ ನಿಮ್ಗೆ ಹೊಸ ಕಲೆಕ್ಷನ್ ಬರ್ತಾ ಇದೆ ಅಂತ. ಮೇನ್ ಬಂದ್ಬಿಟ್ಟು ನೀವೇ ಬರ್ಬೋದು, ಲೈಕ್ ನೀವೇ ಬಂದ್ಬಿಟ್ಟು ಯಾವ್ದು ಬೇಕೋ ನೀವೇ ನಿಂತು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅವ್ರು ತೋರಿಸಿಲ್ಲ ನಾನು ಹೋದೆ ಆತರ ನೀವು ಹೇಳಲಿಕ್ಕೆ ಆಗದೇ ಇಲ್ಲ. ಯಾಕಪ್ಪ ಅಂದ್ರೆ ನೀವೇ ಬಂದು ಸೆಲೆಕ್ಟ್ ಮಾಡ್ಕೊಬಹುದು. ನಿಮ್ಗೆ ಯಾವ ಡಿಸೈನ್ ಅಲ್ಲಿ ನೋಡ್ರಿ ಅದೆಲ್ಲ ಬಂದ್ಬಿಟ್ಟು ಇಯರಿಂಗ್ಸೇ ಆಗಿರ್ತವೆ, ಅದೆಲ್ಲ ಫುಲ್ ಇಯರಿಂಗ್ಸ್. ನೀವೇ ಒಂದು ಈ ತರ ಒಂದು ಬ್ಯಾಸ್ಕೆಟ್ ಕೊಟ್ಬಿಡ್ತಾರೆ, ಈ ತರ ಒಂದು ಬ್ಯಾಗ್ ಕೊಟ್ಬಿಡ್ತಾರೆ, ಈ ತರ ಒಂದು ಬಾಕ್ಸ್ ಕೊಟ್ಬಿಡ್ತಾರೆ. ನೀವು ನೋಡಿ ನಿಮ್ಗೆ ಯಾವ್ದು ಬೇಕೋ ನೀವೇ ಎತ್ತಿ ಎತ್ತಿ ಇಟ್ಕೊಬಹುದು. ಸೊ ಆ ತರ ವಿಷಯ ಬಂದ್ಬಿಟ್ಟು ನಮ್ಮ ಮಾತಾ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ, ವಿಚ್ ಇಸ್ ಸೂಪರ್ ಗುಡ್. ಸೊ ಬನ್ನಿ ನೋಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಸ್ಟೋರ್ ಇನ್ ಮಾರ್ಕೆಟ್ ಅಂತಲೇ ನಾನು ನಿಮಗೆ ರೆಫರ್ ಮಾಡ್ತೀನಿ. ಆ್ಯಂಡ್ ಇಯರಿಂಗ್ಸ್ಗಳು ನೋಡ್ತಾ ಇದ್ರಲ್ಲ, ಎಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಆಗಿದೆ. ಯಾರಿಗಾದರೂ ಬೇಕು ಅಂದರೆ ಧಾರಾಳವಾಗಿ ಬರ್ಬೋದು, ಪರ್ಚೇಸ್ ಮಾಡ್ಕೊಬೋದು. ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಇದೆಲ್ಲ, ಇದೆಲ್ಲ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಬಂದ್ಬಿಟ್ಟು ಯುನೀಕ್ ಆಗಿರುವಂಥ ಇಯರಿಂಗ್ಸ್. ಬೇರೆ ಕಡೆಲ್ಲ ಹೋದ್ರಿ ಅಂದರೆ ಇದರಲ್ಲಿ ಏನು ಒಂದು ಅಮ್ಮಮ್ಮ ಅಂದರೆ ಒಂದು 30-40 ಡಿಸೈನ್ಸ್ ಇರ್ತಾವೆ, ಬಟ್ ಇಲ್ಲಿ ನೀವು ನೋಡಿದ್ರೆ ಅಂದರೆ 600-800 ಕಲೆಕ್ಷನ್ಸ್ ಇದೆ ಬರೀ ಇಯರಿಂಗ್ಸಲ್ಲಿ ಮಾತ್ರ. ಸೊ ಆ ಥರ ಇರುತ್ತೆ, ನಿಮ್ಗೆ ಏನಾದರೂ ಬೇಕು ಅಂದರೆ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಸರ್ ನಾನು ಹೇಳಿದೆ ಒಂದು 600-800 ಕಲೆಕ್ಷನ್ ಅಂತ, ಅವ್ರು ಹೇಳ್ತಾ ಇದ್ರೆ 10,000-15,000 ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ ಅಂತ. ನಾನು ಕೇಳಿದ ತಕ್ಷಣ ಅಬ್ಬಾ ಅಂತ ಅನ್ನಿಸ್ಲು. ಸೊ ನಿಮಗೂ ಬೇಕಂದ್ರೆ ಬನ್ನಿ ನೋಡಿ, 10,000+ ಕಲೆಕ್ಷನ್ಸ್ ಇದೆ ನೋಡ್ತಾ ಇದ್ರಲ್ಲ ಬರೀ ಇಯರಿಂಗ್ಸ್ ಅಲ್ಲಿ ಮಾತ್ರ. ಒಂದೇ ಅಂಗಡಿಯಲ್ಲಿ ಇಷ್ಟೊಂದು ವೆರೈಟಿ ಬಂದ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಫುಲ್ ಫಿಲ್ ಆಗ್ಬಿಟ. ಸೊ ಬೇಕು ಅಂದರೆ ಧಾರಾಳವಾಗಿ ಬರ್ಬೋದು, ನೋಡ್ಬೋದು, ಪರ್ಚೇಸ್ ಮಾಡ್ಕೋಬೋದು. ನನಗೆ ಇಯರಿಂಗ್ಸ್ ಅಂತೂ ಸೂಪರ್ ಇಷ್ಟ ಆಯಿತು, ನಿಜವಾಗ್ಲೂ ಹೇಳ್ತೀನಿ. ಇವ್ರ ಅಂಗಡಿಯಲ್ಲಿ ಸಖತ್ತಾಗಿದೆ ಕಲೆಕ್ಷನ್ಸ್, ಇದೆಲ್ಲ ಬಂದ್ಬಿಟ್ಟು ಟಾಪ್ ನಾಚ್ ಅಂತ ಇವೆಲ್ಲ ಆಗಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿ ಸಿಗುವಂಥ ಐಟಮ್ಸ್ಗಳಾಗಿರ್ತವೆ. ಓ ಸಾಕು, ನನಗೇನೆ ಶಾಕಿಂಗ್ ಆಗಿದೆ, ಇನ್ನು ಎಷ್ಟೊಂದು ಕಲೆಕ್ಷನ್ಸ್. ವಿಡಿಯೋಸ್ಗೆ ಹೇಳೋದು ಇಯರಿಂಗ್ಸ್ಗೆ ಅಂದ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ, ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರಾ. ಕಾಸ್ಮೆಟಿಕ್ ಅಲ್ಲಿ ತೋರಿಸ್ತೀನಿ ನಿಮಗೆ, ಇದು ಟೋಟಲಿ ಕಾಸ್ಮೆಟಿಕ್ ಇರುತ್ತೆ ನೋಡಿ. ನೈಲ್ ಪಾಲಿಶ್ ಬಂದ್ಕೊಂಡು 600 ರೂಪೀಸ್ ಒಂದು ಪೀಸ್ ಆಗುತ್ತೆ, 6,000 ಒಂದು ಪೀಸ್ ಆಗುತ್ತೆ, 20-15 ಆ ಥರ ನಿಮ್ಗೆ ಮಾರ್ಬೇಕು. ಇದರಲ್ಲಿ ಬಂದ್ಕೊಂಡು ಇದು 6 ರೂಪೀಸ್ ಆಗುತ್ತೆ, 6. ಇದರಲ್ಲಿ ಬೇಕನ್ನ ನಿಮಗೆ ಕಲರ್ ಸಿಗುತ್ತೆ, ಒನ್ ಸೈಡ್ ಅಲ್ಲಿ 4-4, 6-6 ಸೈಡ್ ಇರುತ್ತೆ, ಲೈಟು, ಡೈರೆಕ್ಟು, ರೆಡ್ ಮೆರೂನು ಆ ಥರ ಇರುತ್ತೆ. ನಿಮ್ ಇದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿ ಹೋಗ್ಬೇಕನ್ನ ಕಾಸ್ಟ್ಲಿ ಆಗಿ ಸಿಗುತ್ತೆ, 13 ರೂಪಾಯಿ ಪೀಸು, 13 ರೂಪಾಯಿ ಕಾಸ್ಟ್ಲಿ. ಇನ್ನೂ ಕಾಸ್ಟ್ಲಿ ಬೇಕನ್ನ ಇನ್ನೂ ಕಾಸ್ಟ್ಲಿ ಬೀರುತ್ತೆ ನಿಮಗೆ. ಇದ್ರ MRP ಇದು ಬರುತ್ತೆ 75 ರೂಪೀಸ್ MRP ಆಗುತ್ತೆ, 36 ರೂಪೀಸ್ ಆಗುತ್ತೆ ಪೀಸು. ಇನ್ನು ಕಾಸ್ಟ್ಲಿಯಲ್ಲಿ ಹೋಗ್ಬೇಕನ್ನ ಇನ್ನೂ ಕಾಸ್ಟ್ಲಿ, ಇಲ್ಲಾನ ಕಂಪನಿಯಲ್ಲಿ ಹೋಗ್ಬೇಕಂತ ಕಂಪನಿಯಲ್ಲಿ ಹೋಗ್ತೀನಿ. ಇತರ ಬೇಕಾ ಇತರ ಇಲ್ಲಾನ ಡೈರೆಕ್ಟ್ ಆಗಿ ಕಂಪನಿದು ಬೇಕನ್ನ ಕಂಪನಿದು ತಗೋಬೇಕು. ಡೆಜ್ಲರ್ ಬರ್ಕೊಂಡು ಡೆಜ್ಲರ್ ಕಂಪನಿ ಇರುತ್ತೆ, ಇದ್ರ ಕಂಪನಿದು ಬೇಕನ್ನ MRP ಮೇಲೆ ನಿಮ್ಗೆ 40-50% ಡಿಸ್ಕೌಂಟ್ ಇರುತ್ತೆ ಡೆಜ್ಲರ್ ಮೇಲೆ. ಆಮೇಲೆ ಲ್ಯಾಕ್ಮಿಯಲ್ಲಿ ಅದರಲ್ಲಿ ಎಲ್ಲ ನಿಮ್ಗೆ 5-6% ಮಾತ್ರ ಮಾರ್ಜಿನ್ ಇರುತ್ತೆ, ಒಂದಲ್ಲಿ 10% ಹತ್ರ. ಇವಾಗ ಡೆಜ್ಲರ್ ಐಲೈನರ್ ಇವಾಗ ಈ ಐಲೈನರ್ ಬಂದ್ಕೊಂಡು 5 ರೂಪೀಸ್ ಆಗುತ್ತೆ, 10 ರೂಪೀಸ್ ಸೇಲ್ ಮಾಡ್ಬೋದು ಆರಾಮಾಗಿ. ಒಂದ್ ಪೀಸ್ ಬಂದ್ಕೊಂಡು 5 ರೂಪೀಸ್ ಆಗುತ್ತೆ, 10 ರೂಪೀಸ್ ಸೇಲ್ ಮಾಡಕ್ಕೆ. ಇತರ ಸ್ಮಾಲ್ ಸೈಜು ಬಿಗ್ ಸೈಜು ಬರುತ್ತೆ, ಇದು 1.90 ರೂಪೀಸ್ ಒಂದು ಸೇಫ್ಟಿ ಪಿನ್ ಆಗುತ್ತೆ, ನೀವು 5 ರೂಪೀಸ್ ಸೇಲ್ ಮಾಡಬೇಕು. ಆಯ್ತಾ, ಇದರಲ್ಲಿ ಡಿಸೈನ್ಸ್ ಇರುತ್ತೆ. ಇವಾಗ ಈ ತರ ಲಿಪ್ಸ್ಟಿಕ್ ಬಂದ್ಕೊಂಡು 6, 7, 5, 4 ಆ ತರ ಡಿಸೈನ್ಸ್ ಬರುತ್ತೆ. ಸ್ವಲ್ಪ ಕಾಸ್ಟ್ಲಿ ಟೈಪ್ ಅಲ್ಲಿ ಹೋಗ್ದ ಕಾಸ್ಟ್ಲಿ ಟೈಪ್ ಈ ತರ ಅಲ್ಲಿ ಬೇಕಾ ಈ ತರ ಇಲ್ಲಾನ ಇಂಪೋರ್ಟೆಡ್ ಅಲ್ಲಿ ಬೇಕಾ ಇಂಪೋರ್ಟೆಡ್ ಅಲ್ಲಿ ಸೀದಾ ಹೋಗ್ಬೇಕು. ಉಡಾ ಬಿಟ್ಟು ಕಿಸ್ ಬಿಟ್ಟು ಇಲ್ಲ ಬ್ರ್ಯಾಂಡೆಡ್ ಕಂಪನಿನ ತೋರಿಸ್ತೀನಿ ನಿಮಗೆ. ಆ ಬ್ರ್ಯಾಂಡೆಡ್ ನಿಮಗೆ ಸಿಗುತ್ತೆ ಎಲ್ಲ.
ಇದೆಲ್ಲ ಮ್ಯಾಟ್ ಇರುತ್ತೆ, ತುಂಬಾನೇ ಡಿಸೆಂಟ್ ಆಗಿ ಇರುತ್ತೆ, ಫುಲ್ ಮ್ಯಾಟ್ ಇರುತ್ತೆ, ಸ್ಮೈಲ್ ಒಳ್ಳೆ ಬರುತ್ತೆ, ಪ್ಯೂರ್ ಕ್ವಾಲಿಟಿ ಇರುತ್ತೆ, ಸೂಪರ್ ಕ್ವಾಲಿಟಿ ಎಲ್ಲ ಎ ಒನ್ ಇದೆ. ಇದರಲ್ಲಿ ಬಂದ್ಕೊಂಡು ನಿಮ್ಗೆ ಡಿಸೈನ್ಸ್ ಬರುತ್ತೆ, ಬೇರೆ ಬೇರೆ ಎಲ್ಲ ಎಲ್ಲ ಡಿಸೈನ್ಸ್ ಬೇರೆ ಬೇರೆನೆ. ಕಂಪನಿ ಮಾತ್ರನೇ ಸಿಗುತ್ತೆ, ವಿತೌಟ್ ಕಂಪನಿ ಯಾವುದು ಐಟಮ್ ಮಾರಲ್ಲ, ಜಾಸ್ತಿ ಬ್ರಾಂಡೆಡ್ ಐಟಮ್ ಮಾರೋದು, ಯಾಕೆಂದ್ರೆ ಕಸ್ಟಮರ್ ಬ್ರಾಂಡೆಡ್ ಯೂಸ್ ಮಾಡೋದು. ಎಷ್ಟು ಇದು ಪ್ರೈಸ್? ನಾವು ಎಷ್ಟು ಇದು ಬಂದ್ಕೊಂಡು 48 rupees, 48 rupees ಪೀಸ್ ಆಗುತ್ತೆ, 150 rupees ನಿಮ್ಗೆ ಸೇಲ್ ಮಾಡಬೇಕು. ಅದು ನಾನು ನಿಮ್ಗೆ ಬೇಕಾನ ಬರ್ಕೊಡ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಏನ್ ರೇಟ್ ಮಾಡಬೇಕು ಅದು ತೋರಿಸ್ತೀನಿ. ಇದರಲ್ಲಿ ಡಿಸೈನ್ಸ್ ನಿಮ್ಗೆ ಬೇರೆ ಬೇರೆ ಇದೆ. ಓಕೆ, ಫ್ರೆಂಡ್ಸ್ ನೋಡ್ತಾ ಇದ್ರೆ ನಾವು ಬ್ಯೂಟಿಫುಲ್ ಆಗಿರುವಂಥ ಲಿಪ್ಸ್ಟಿಕ್ ಕಲೆಕ್ಷನ್ ಒನ್ ಟು ಡಬಲ್ ಇಟ್ಟು ನಾವು ಲಾಭ ಮಾಡ್ಕೋಬಹುದು. ಸೊ ಒಂದ್ಸತಿ ಬನ್ನಿ ನೋಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಹೊಸ ಕಸ್ಟಮರ್ ಜಾಸ್ತಿ ಜನ ಹೊಸ ಬರ್ತಾರನ್ನ, ಹೊಸ ಕಸ್ಟಮರ್ ಅವ್ರಿಗೆ ಹೇಳ್ತೀನಿ. ಇವಾಗ ಇದು 60 rupees ಬೀಳತ್ತೆ, 150 ಸೇಲ್ ಮಾಡಬೇಕು, ಈ ಥರ ಅವ್ರಿಗೆ ಬರ್ಕೊಡ್ತೀನಿ. ಅವ್ರಿಗೆ ಗೊತ್ತಾಗಲ್ಲ ನನ್ನ ಮೇಲೆ ನಮ್ಮ ಏನು ಪ್ರೈಸ್ ಇದೆ ಆ ಥರ ಬರ್ಕೊಂಡು ಕೊಡ್ತೀನಿ. ತೊ ಅವ್ರು ಈಸಿಯಾಗಿ ಮಾರ್ಬೋದು ಅವ್ರಿಗೆ, ಯಾಕೆಂದ್ರೆ ಸಪೋಸ್ ಕಂಫ್ಯೂಸ್ ಆಗದೇನು ಅವ್ರು ಕಂಫ್ಯೂಸ್ ಆಗಲ್ಲ. ಹಂಗೆ ಎಲ್ಲ ಐಟಮ್ ಏನೇನು ಇದೆ ನಮ್ಮಿಂದ ಅಷ್ಟು ಬೆಸ್ಟ್ ಆಗುತ್ತೆ, ಅಷ್ಟು ಬೆಸ್ಟ್ ಮಾಡ್ಕೊಂಡು ಕೊಡ್ತೀನಿ ನಿಮಗೆ. ಲಿಪ್ ಗ್ಲೋಸು, ಲಿಪ್ ಗ್ಲಾಸ್ ಇದರಲ್ಲಿ ನೋಡಿ, ಲ್ಯಾಕ್ಮಿ, ಲ್ಯಾಕ್ಮಿ ರಿಮೂವರು, ಲ್ಯಾಕ್ಮಿ ಫೌಂಡೇಶನ್, ಲ್ಯಾಕ್ಮಿ ಇಲ್ಲ ಏನು ಬೇಕು ನಿಮಗೆ ಎಲ್ಲ ಸಿಗ್ಬಿಡತ್ತೆ. ಓಕೆ, ಎಲ್ಲ ಬ್ರ್ಯಾಂಡೆಡ್ ಐಟಮ್ ಮಾತ್ರ ಸಿಗತ್ತಲ್ಲ, ಅದಕ್ಕೆ ಫೌಂಡೇಶನ್ ಇವಾಗ ಸಮಥಿಂಗ್ ಸಮಥಿಂಗ್ ಸೆಂಟು, ಇದು ಏನೇಳೋದು ಪರ್ಫ್ಯೂಮು, ಪರ್ಫ್ಯೂಮಲ್ಲಿ ಡಿಯೋ ಇರುತ್ತೆ, ಫಾಗ್ ಫಾಗ್ದು ಬೇಕಂದ್ರೆ ಫಾಗ್ ಸಿಗುತ್ತೆ ನಿಮಗೆ, ಫಾಗಲ್ಲಿ ಎಲ್ಲ ಸೈಡ್ ಎಲ್ಲ ಸ್ಮೈಲ್ ಕಲರು ಎಲ್ಲ ಟೋಟಲಿ ಸಿಗ್ಬಿಡುತ್ತೆ ನಿಮಗೆ. ಎಲ್ಲ ಒರಿಜಿನಲ್, ಒರಿಜಿನಲ್ ಏನು ಐಟಮು ಒರಿಜಿನಲ್ ಮಾರೋದು, ನಮ್ಮದು ಹತ್ರ ಡೂಪ್ಲಿಕೇಟ್ ಲೈಫ್ ಅಲ್ಲಿ ಮಾರಲ್ಲ, ಕ್ವಾಲಿಟಿ ಒಂದೇ ಮೇಂಟೈನ್ ಮಾಡಬೇಕು. ಅದಕ್ಕೆ ಥರ್ಡ್ ಫ್ಲೋರ್ ಕಸ್ಟಮರ್ ಬರ್ತಾರೆ, ಇಲ್ಲಾಂದ್ರೆ ಯಾರು ಬರಲ್ಲ ನೆಕ್ಸ್ಟ್ ಟೈಮು. ನಮಗೆ ಕ್ವಾಲಿಟಿ ಮೇಂಟೈನ್ ಕ್ವಾಲಿಟಿ ಬೇಕು, ಕೆಳಗಡೆ ಏನಾದರೂ ಮಾಡ್ದೇನೋ ಹೋಗುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಐ ಶ್ಯಾಡೋ ಪ್ಯಾಲೆಟ್ಸ್ಗಳು, ಪ್ಯಾಲೆಟ್ಸ್ ಅಂತೂ ಸೂಪರ್ ವೆರೈಟಿ ಇಟ್ಟಿದ್ದಾರೆ. ಪ್ಯಾಲೆಟ್ ಅಲ್ಲಿ ಏನ್ ಐಟಮ್ ಅಲ್ಲಿ ನಿಮ್ಗೆ ವೆರೈಟಿ ಬೇಕೋ ಅಷ್ಟು ಸಿಗತ್ತೆ. ಇದು ನೋಡ್ರಿ, ಈ ಪ್ಯಾಲೆಟ್ ಬಗ್ಗೆ ನಾನು ನಿಮ್ಗೆ ತೋರಿಸ್ಲೇಬೇಕು. ನಾನು ಇದನ್ನ ಬುಕ್ ಅನ್ಕೊಂಡೆ ಫಸ್ಟು ಸರ್, ಇದನ್ನ ಒಂಚೂರು ಓಪನ್ ಮಾಡಿ. ಅರೇ ವಾ, ನೋಡ್ತಾ ಇದ್ರ ಎಷ್ಟೊಂದು ಸೂಪರ್ ಆಗಿದೆ ಪ್ಯಾಲೆಟ್ಸ್ ಅಂತ. ಬೇಕಂದ್ರೆ ಧಾರಾಳವಾಗಿ ಬಂದು ನೋಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಬೆಳಗ್ಗೆ ಟೈಮ್ ಇದೆ, 8 hours ಫ್ರೀ ಇದೆ, ಅದಕ್ಕೆ ನಿಮ್ಗೆ ಅಷ್ಟು ವೆರೈಟಿ ತೋರಿಸ್ತಾ ಇದೆ. ಆಮೇಲೆ ಗ್ರಾಗಿ ಸ್ಟಾರ್ಟ್ ಆದ್ಮೇಲೆ ಏನ್ ಐಟಮ್ ತೋರ್ಸಕ್ಕೇನು ಆಗಲ್ಲ, ನೀವೇ ಬಂದ್ ಎತ್ಕೊಬೇಕು, ನಿಮ್ಗೆ ಸೆಲ್ಫ್ ಸರ್ವಿಸ್ ಇದೆ ಎಲ್ಲ ಐಟಮ್. ಹೌದು, ಅದು ತುಂಬಾ ಒಳ್ಳೆ ವಿಷಯ ಸರ್. ಲೈಕ್ ಹಿಂದೆ ಬಂದು ಏನ್ ಬೇಕು ಏನ್ ಬೇಕು ಅದೆಲ್ಲ ಬೇಡ, ನೀವು ಬಂದು ನಿಮ್ಗೆ ಏನ್ ಬೇಕು ನೀವೇ ನೋಡಿ. ಹಿಂದೆಗಡೆ ಇಲ್ಲಿ ನೋಡ್ರಿ, ಎಲ್ಲದ್ರ ಮೇಲೂ ಬಂದ್ಬಿಟ್ಟು ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೈಸ್ ಹಾಕಿರ್ತಾರೆ. ಸೊ ನೀವೇ ಬಂದು ಪರ್ಚೇಸ್ ಮಾಡ್ಕೊಬಹುದು, ಒಳ್ಳೆ ವಿಷಯ. ಅದು ಗೊತ್ತಲ್ಲ ಹೋಲ್ಸೇಲ್ ಅಲ್ಲಿ ಹೇಗೆ ಬಾರ್ಗೇನ್ ಮಾಡಕ್ಕಾಗುತ್ತೆ. ನೋಡಿ, ಸಮಥಿಂಗ್ ಸಮಥಿಂಗ್ ಸೆಂಟ್ ಅಲ್ಲಿ ನಿಮ್ಗೆ ಸೆಂಟು, ಡಿಯೋನು, ಯಾವ್ದ್ರು ಬೇಕಾ ಸ್ಕ್ರ್ಯಾಪು, ಸ್ಕ್ರ್ಯಾಬು ಬೇಕಾ ಸ್ಕ್ರ್ಯಾಬು, ಎಷ್ಟೊಂದು ಐಟಮ್ ಇಟ್ಟಿದ್ದೀರಾ. ಫೇಶಿಯಲ್ ಕಿಟ್ಟು, ಮೇಕಪ್ ಪಾರ್ಲರ್ ಗೆ ಏನೇನ್ ಬೇಕು ನಿಮ್ಗೆ ಎಲ್ಲ ಸಿಗುತ್ತೆ. ಪಾರ್ಲರ್ ಐಟಮ್, ಡ್ರಿಮ್ಮರು, ಓಕೆ ಓಕೆ, ಈ ತರ ಐಟಮ್ಸ್ ಏನೇನ್ ಬೇಕು ನಿಮ್ಗೆ ಎಲ್ಲ ಸಿಗುತ್ತೆ. ಇದರಲ್ಲಿ ಮೇಕಪ್ ಬಾಕ್ಸ್, ಮೇಕಪ್ ಅಲ್ಲಿ ಬ್ರೂಸು, ಬ್ರೂಸು, ಲಕ್ಷ್ಮಿ ಕಾಜಲು, ಸಪೋಸ್ ಮಿರರು, ತುಂಬಾನೇ ಐಟಮ್ ಬರುತ್ತೆ. ಎಲ್ಲ ಸಾಕಾಗಿದೆ, ತುಂಬಾನೇ ಡಿಸೈನ್ಸ್ ಇರುತ್ತೆ, ಕಾಜಲು ಏನೇನು ಬರುತ್ತೆ. ಲೈಕ್ ಇದರಲ್ಲಿ ಕಾಸ್ಮೆಟಿಕ್ ಅಲ್ಲಿ ತುಂಬಾನೇ ಐಟಮ್ ಎಲ್ಲ ಸಿಗುತ್ತೆ. ಇವಾಗ ಈ ತರ ಎಲ್ಲ ಜಾಸ್ತಿ ಹೋಗ್ತಾ ಇದೆ, ಫೌಂಡೇಶನು ಈ ಟೈಪ್ ಅಲ್ಲಿ ಇವಾಗ ಜಾಸ್ತಿ ಕಲೆಕ್ಷನ್ ಹೋಗ್ತೇನೆ. ಈ ಟೈಪ್ ಅಲ್ಲಿ ನಿಮ್ಗೆ ನೋಡಿ ತೋರಿಸ್ತೀನಿ, ನೋಡಕ್ಕೆ ಈ ತರ ಬಾಕ್ಸ್ ಇದೆ, ಬಟ್ ಓಪನ್ ಮಾಡ್ಬಿಟ್ಟು ಒಂದ್ ಯುನಿಕ್ ಆಗಿ ಇರುತ್ತೆ, ಚೆನ್ನಾಗಿದೆ ಯುನಿಕ್ ಆಗಿ, ಬಟ್ ಜಸ್ಟ್ 120 rupees ಅಲ್ಲಿ ಸಿಗುತ್ತೆ. ಸೂಪರ್, ಕಂಪನಿ ರಿಜಿಸ್ಟರ್ಡ್ ಕಂಪನಿನ ಮಾರೋದು. ಇಂಪೋರ್ಟೆಡ್ ಬೇಕಾ ಇಂಪೋರ್ಟೆಡ್, ಯಾವ ತರ ಬೇಕು ನಿಮ್ಗೆ ನೋಡಿ. ಫೈನ್ ಒನ್ ಕಾಂಪ್ಯಾಕ್ಟ್, ಫೈನ್ ಒನ್ ಕಾಂಪ್ಯಾಕ್ಟ್, ಇದರಲ್ಲಿ ಡಿಸೈನ್ಸು, ಮೇಕಪ್ ಕಿಟ್ ಅಲ್ಲಿ ಡಿಸೈನ್ಸ್, ಸ್ಮಾಲ್ ಬಿಗ್ಗು, ತುಂಬಾನೇ ಡಿಸೈನ್ಸ್ ಇರುತ್ತೆ. ಬನ್ನಿ ಬೇರೆ ತೋರಿಸ್ತೀನಿ. ಈ ತರ ರಿಬ್ಬನ್ ಬ್ಯಾಂಡ್ ಎಲ್ಲ ಬರುತ್ತೆ, 6, 5, 4 ಆ ತರ ಡಿಸೈನ್ಸ್ ಇರುತ್ತೆ, 7, 6, 5, 4 ಎಲ್ಲ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ, 5, 4, 6, 7 ಆ ತರ ಡಿಸೈನ್ಸ್ ಇರುತ್ತೆ.
ಇದರಲ್ಲಿ ಕಮ್ಮಿದು ತೋರ್ಬೇಕನ್ನ ಕಮ್ಮಿದು ತೋರಿಸ್ತೀನಿ. ಈ ಟೈಪಲ್ಲಿ ಬೇಕಾ ಫ್ಯಾನ್ಸಿಯಾಗೆ ನೋಡಿ. ಇದರ ಎಲ್ಲ ಡಿಸೈನ್ಸ್ ಆಗಿ ಇಂಪಾರ್ಟೆಂಟ್ ಥರ ಇರುತ್ತೆ. ಓಕೆ, ತುಂಬಾ ಬೆಸ್ಟ್ ಕ್ವಾಲಿ ಕಲೆಕ್ಷನಲ್ಲಿ ಇರುತ್ತೆ. ಅಯ್ಯೋ ಸರ್, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಸೊ ಫ್ರೆಂಡ್ಸ್, ಇದು ನೋಡ್ತಾ ಇದ್ರಲ್ಲ ಬೆಸ್ಟ್ ಕ್ವಾಲಿಟಿ ಆಗಿದೆ ಈ ಹೇರ್ ಬ್ಯಾಂಡ್ಸ್ ಎಲ್ಲ. ನೀವು ಧಾರಾಳವಾಗಿ ಬಂದು ತಗೊಂಬಿಡ್ಬೋದು. ಸೊ ಇಷ್ಟು ಜನ ಬಂದುಬಿಟ್ಟು ದೊಡ್ಡ ದೊಡ್ಡ ಸ್ಟ್ರೀಟಲ್ಲಿ, ಲೈಕ್ ಮಲ್ಲೇಶ್ವರಂ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಸೊ ರೋಡಲ್ಲೇ ಬಂದುಬಿಟ್ಟು ಈ ತಳ್ಳೋ ಗಾಡಿಯಲ್ಲೆಲ್ಲ ವ್ಯಾಪಾರ ಮಾಡ್ತಾರಲ್ಲ, ನೀವು ಕೂಡ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಬಹುದು. ಯೂನಿಕ್ ಆಗಿರತ್ತೆ. ನಿಮ್ಗೆ ತೋರಿಸ್ತೀನಿ ಎಲ್ಲ ರಬ್ಬರ್ ಬ್ಯಾಂಡ್ಸ್. ನೋಡಿ ಎಲ್ಲ ರಬ್ಬರ್ ಬ್ಯಾಂಡ್ಸ್ ಇದೆ. ಸೂಪರು. ಇದು ಟೋಟಲಿ ರಬ್ಬರ್ ಬ್ಯಾಂಡ್ಸ್ ಇದೆ. ಡಿಸೈನ್ಸ್ ನೋಡ್ಕೊಳ್ಳಿ. ಓ ಈ ಥರ ಪೇಸ್ಟಲ್ ಕಲರ್ಸ್, ಪೇಸ್ಟಲ್ ಕಲರ್. ಇದು ಟೋಟಲಿ ರಬ್ಬರ್ ಬ್ಯಾಂಡ್ಸ್ ಮಾತ್ರ ಇದೆ, ಫುಲ್ ರಬ್ಬರ್ ಬ್ಯಾಂಡ್ಸು. ಇದು ಇಂಪಾರ್ಟೆಂಟ್ ಪಿನ್ಸು ಆ ಥರನೇ. ಬನ್ನಿ ಈ ಕಡೆ. ಓಕೆ ಓಕೆ ಓಕೆ. ನನಗೆ ಇದು ಫೇವ್ರೆಟ್ ಸೆಕ್ಷನ್ ಆಗಿತ್ತು. ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ರ. ಯಾರಿಗಾದ್ರೂ ಬೇಕು ಅಂದರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅಯ್ಯೋ ದಬ್ಬ ದಬ್ಬ ಅಂತೆಲ್ಲ ಬಿದ್ದೋಯ್ತು. ಬಟ್ ಯಾರಿಗಾದ್ರೂ ಬೇಕು ಅಂದರೆ ಡೆಫಿನೆಟಾಗಿ ಎಂಜಾಯ್ ಮಾಡ್ಬೋದು. ಹಾಂ, ಇದೆಲ್ಲ ಹೇರ್ ವಿಗ್ಸು. ಹೌದೌದು, ನಾನು ವಿಡಿಯೋದಲ್ಲಿ ಫಸ್ಟೇ ಹೇಳಿರ್ತೀನಲ್ಲ ಅವರ ಪಾರ್ಲರ್ ಐಟಮ್ಸ್ ಇಲ್ಲಿದೆ ಅಂತ. ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಇದೆಲ್ಲ ನೀವು ನೋಡಿದ್ರ ಇದೆಲ್ಲ ನಿಮಗೆ ರೆಡಿಮೇಡಲ್ಲಿ ಕೊಡ್ತಾ ಇದ್ರೆ ಈಸಿಯಾಗಿ ನೀವು ಬಂದುಬಿಟ್ಟು ಇದನ್ನೆಲ್ಲ ನೀವು ನಿಮ್ಮ ಪಾರ್ಲರ್ಗೆ ಯೂಸ್ ಮಾಡ್ಕೋಬೋದು. ಯಾರಾದರೂ ಪಾರ್ಲರ್ ಇಟ್ಟಿದ್ದೀರಾ ಅಂದರೆ ಒಂದೇ ಒಂದು ಸತಿ ಬನ್ನಿ ನೋಡಿ, ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೋಡ್ರಿ, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಇಲ್ಲಿ ಬನ್ನಿ, ಇದನ್ನ ನೋಡ್ತಬೇಡಿ. ಹೇರ್ ಡ್ರೆಸ್ಸಿಂಗ್ಸ್ ಅಂತ ಹೇಳ್ತಾರಲ್ಲ ಅದು, ಇದೆಲ್ಲ ಇದರಲ್ಲಿ ಡಿಸೈನ್ಸ್ ಬರತ್ತಾ ನಿಮಗೆ. ಅರೇ ಡಿಸೈನ್ಸ್ ಅಂದ್ರೆ ಯುನೀಕ್ ಆಗಿನ ಡಿಸೈನ್ಸ್. ಏನು ಐಟಮ್ ತಗೊಳ್ಳಿ ಯುನೀಕ್ ಆಗಿ ಡಿಸೈನ್ಸ್ ಇರತ್ತೆ. ನಿಮ್ಮ ಕ್ವಾಂಟಿಟಿನು ಬೇಕನ್ನ ಸಿಗತ್ತೆ. ಒಂದು ಡಿಸೈನ್ಸ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸಿಗತ್ತೆ. ಡಿಸೈನ್ ಬಂದ್ಕೊಂಡು ಯುನೀಕ್ ಆಗಿ ಸಿಗುತ್ತೆ. ಜಡೆ ಗಿಡ ಎಲ್ಲನೂ ಸಿಗತ್ತೆ. ಜಡೆ ಅಲ್ಲಿ ತೋರಿಸ್ತೀನಿ ನಿಮಗೆ ವೆರೈಟೀಸ್. ಆ ಸೈಡ್ ಇಲ್ಲಿ ತೋರಿಸ್ತೀನಿ ವೆರೈಟಿ. ಬನ್ನಿ ಈ ಥರ ಟೈಪಲ್ಲಿ. ಇವಾಗ ಈ ಥರ ನೋಡಿ, ನೋಡೋಕೇನು ಯುನೀಕ್ ಆಗಿದೆ. ಈ ಥರ ನೋಡಿದೆ ಇಲ್ಲಿನೂ ಸಿಗಲ್ಲ. ಆ ಥರ ಡಿಸೈನ್ಸ್ ಇದೆ. ಬನ್ನಿ ಇಲ್ಲಿ. ಇವಾಗ ಈ ಥರ ಜಡೆಗಳು ಎಲ್ಲ ಜಾಸ್ತಿ ಹೋಗ್ತಾ ಇದೆ. ಇವಾಗ ಇದರಲ್ಲಿ ಟ್ರೆಂಡ್ ಇದೆ, ಟ್ರೆಂಡ್ ಜಡೆಗಳು. ಇದು ಇದು ಒಂದು ಆಂಟಿಕಲ್ಲಿ ಇಲ್ಲಿ ಯಾವ ಥರ ಬೇಕಂದ್ರೆ 60 ರುಪೀಸ್ 50 ರುಪೀಸಲ್ಲಿ ಜಡೆ ಯಾರು ಕೊಡ್ತಾರೆ ಈ ಥರ ಡಿಸೈನ್ಸಲ್ಲಿ ನೋಡಿ. 50-60 ರೂಪಾಯಿ ಈ ಥರ ಡಿಸೈನ್ಸ್. 50-60 ರೂಪಾಯಿ ಇಲ್ಲಿ ಡಿಸೈನ್ ಸಿಗುತ್ತೆ ನಿಮಗೆ. ಎಷ್ಟು ವೆರೈಟಿ ಬೇಕೋ ಅಷ್ಟು ಸಿಗುತ್ತೆ ನಿಮಗೆ. ಜಡೆಯಲ್ಲಿನೇ ತುಂಬ ವೆರೈಟೀಸ್ ಇದೆ. ಇನ್ನೂ ತೋರಿಸ್ತೀನಿ. ಇದು ಕಿಚನ್ಸು ಇದು ಮೆಟಲು ಮಡಿಗಳು. ಇದು ಜೆಂಟ್ಸ್ ವೇರಿಂಗ್ಸು. ಈ ಥರ ಜೆಂಟ್ಸ್ ವೇರಿಂಗ್ಸು ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಆಗಿ ಇರತ್ತೆ. ಈ ಥರ ರಿಂಗ್ಸಲ್ಲಿ 4 ರುಪೀಸ್ 5 ರುಪೀಸ್ 6 ರುಪೀಸ್ ಜೆಂಟ್ಸು. ಕಾಲೇಜ್ ಪಕ್ಕದಲ್ಲಿ ಯಾರಾದರೂ ಅಂಗಡಿ ಇಟ್ಕೊಂಡಿದ್ರು ಅಂದ್ರೆ ಅವರು ಕರೆಕ್ಟ್ ಆಗಿರುತ್ತದಲ್ಲ. ಹಾಂ, ಇದು ಕಿಚನ್ಸಲ್ಲಿನ ಇನ್ನೂ ವೆರೈಟೀಸ್ ಬೇಕಾನ. ಇನ್ನೂ ವೆರೈಟೀಸ್ ಸಿಗತ್ತೆ. ಮತ್ತು ಇದ್ರ ಜೆಂಟ್ಸ್ದು ಡಾಲರ್ ಜೆಂಟ್ಸ್ ಡಾಲರ್ಗಳು ಜೆಂಟ್ಸ್ ಡಾಲರು ಜೆಂಟ್ಸ್ಗೆ ಇಷ್ಟೊಂದಿದೆ. ಹ್ಞೂ, ಆ ಥರ ಡಿಸೈನ್ ಬೇಕಂತ ಬನ್ನಿ. ಸೆಟಲ್ಲಿ ತೋರಿಸೋಣ. ಬ್ಯಾಂಗಲ್ಸ್ ಅಲ್ಲಿ ಬೇರೆ ಬೇರೆ ಇರತ್ತೆ. ಸೈಜ್ 2, 4, 2, 6, 2, 8 ಬ್ಯಾಂಗಲ್ಸ್ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಇರತ್ತೆ. ಒಂದ್ ಬಾಕ್ಸ್ ಬೇರೆ ಬೇರೆ ಡಿಸೈನ್ಸ್ ಇರತ್ತೆ. ಪ್ರೈಸ್ ಬಂದ್ಕೊಂಡು 75 ರುಪೀಸ್ ಒಂದ್ ಬಂಡಲ್ ಇರತ್ತೆ. ಡಿಸೈನ್ಸ್ ಇರತ್ತೆ. ಬೆಂಗಲ್ಸ್ ಅಲ್ಲಿ ಬಂದ್ಕೊಂಡು 25 ರುಪೀಸ್ ಆಗುತ್ತೆ. ಈ ತರ ಬಂದ್ಕೊಂಡು 42 ರುಪೀಸ್ ಆಗುತ್ತೆ. ಈ ತರ ಇಯರಿಂಗ್ಸ್ಗಳು, ಹೇರ್ ಬ್ಯಾಂಡ್ಸ್ಗಳು, ಪ್ಲೇನ್ ಸ್ಕೂಲ್ಗೆ ಹೇರ್ ಬ್ಯಾಂಡು, ಪ್ಲೇನ್ ಬ್ಲ್ಯಾಕ್ ವೈಟು, ಯಾವ್ದಲ್ಲಿ ಫ್ಯಾನ್ಸಿ ಟೈಪ್ಸು, ನಿಮ್ಗೆ ಯಾವ ತರ ಬೇಕಾ ಗ್ಯಾರಂಟಿ ಚೈನ್ಸು. ಬನ್ನಿ,
ಇವಾಗ ಗ್ಯಾರಂಟಿ ಚೈನ್ಸ್ ಬೇಕನ್ನ ಗ್ಯಾರಂಟಿ ಚೈನ್ ಸಿಗತ್ತೆ, 1 gram ಗೋಲ್ಡ್ ಇಯರಿಂಗ್ಸ್ ಬೇಕನ್ನ 1 gram ಗೋಲ್ಡ್ ಇಯರಿಂಗ್ಸ್ ಸಿಗತ್ತೆ, ಇದು ಬಂದ್ಕೊನ 1 gram ಗೋಲ್ಡ್ ಇಯರಿಂಗ್ಸ್, ಇದರಲ್ಲಿ ಇದೆಲ್ಲ 1 gram ಗೋಲ್ಡ್ ಇಯರಿಂಗ್ಸ್ ಇರುತ್ತೆ, ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಇದರಲ್ಲಿ ಇವಾಗ ಗ್ಯಾರಂಟಿ ಇಯರಿಂಗ್ಸ್ ಬೇಕನ್ನ ಗ್ಯಾರಂಟಿ ಇಯರಿಂಗ್ಸು ನಿಮಗೆ ಸಿಗುತ್ತೆ. ಗ್ಯಾರಂಟಿ ಇಯರಿಂಗ್ಸ್ ಅಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ. ಇಲ್ಲಿ ನೋಡಿ ಈ ತರ ಸೆಟ್ಗಳು ಇವಾಗ ಜಾಸ್ತಿ ಆಗ್ತಾ ಇದೆ, ಟ್ರೆಂಡ್ ಆಗಿದೆ. ಸೋಕರ್ ಟೈಪ್ ಅಲ್ಲಿ ಡಿಸೈನ್ ಸ್ಮಾಲ್ ಇರಬೇಕು, ಇಲ್ಲ ಈ ತರ ಟೈಪ್ ಅಲ್ಲಿ ನೋಡಿ ಡಿಸೈನ್ಸ್. ಫ್ರೆಂಡ್ಸ್ ನೋಡ್ತಾ ಇದ್ರ ಇಮಿಟೇಷನ್ ಜ್ಯುವೆಲ್ರೀಸ್ ಎಲ್ಲ ನೋಡ್ತಾ ಇದ್ರ ಇದರ ಬಾಡಿಗೆ ಸೆಟ್ಟಲ್ಲಿ ಬೇಕಾನ ಪ್ರೀಮಿಯರ್ ಕ್ವಾಲಿಟಿಯಲ್ಲಿ, ಪ್ರೀಮಿಯರ್ ಕ್ವಾಲಿಟಿಯಲ್ಲಿ ಈ ಟೈಪಲ್ಲಿ ಬೇಕಾ, ಈ ಟೈಪಲ್ಲಿ ನಿಮ್ಗೆ ಯಾವ ಟೈಪ್ ಬೇಕು ಆ ಟೈಪಲ್ಲಿ ತೋರಿಸ್ತೀನಿ. ಈ ಟೈಪಲ್ಲಿ ಡಿಸೈನ್ಸ್ ಬೇಕಾ, ಎಷ್ಟು ಕ್ವಾಂಟಿಟಿ ಎಷ್ಟು ಡಿಸೈನ್ಸ್ ಬೇಕು ಅಂತ ಕೇಳ್ಕೊಡ್ತೀನಿ. ಇನ್ನೂ ಬೇರೆ ಡಿಸೈನ್ಸ್ ತೋರಿಸ್ತೀನಿ. ಇದರಲ್ಲಿ ಡಿಸೈನ್ಸು ಮತ್ತು ಈ ಟೈಪಲ್ಲಿ ಬೇಕಾ ನೋಡಿ, ಸ್ವಲ್ಪ ಸ್ಮಾಲ್ ಆಗಿ 60, 65, 50, 54 ಇದಷ್ಟೇನಾ? ಹಾಂ ಇದು ನೋಡಿ ಬರೀ 30 rupees ನೋಡಿ, ಇದು ನೋಡಿ ಬರೀ 30 rupees 30 rupees ಹಾಂ. ಇದು ಬಂದ್ಕೊನ 120 rupees, ಇದು ಬಂದ್ಕೊನ ಇದು 120 rupees ಡಿಸೈನ್ಸ್ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಡಿಸೈನ್ಸ್ ನೋಡಿ ಇನ್ನು ತುಂಬಾ ಬೆಸ್ಟ್ ಥರ ಇರುತ್ತೆ. ಇನ್ನೀಗಾಗಿ ಡಿಸೈನ್ ಇರುತ್ತೆ, ಇದು ಪೂರ್ತಿ ಬಂದ್ಕೊಂಡು ಸೆಟ್ಟು, ಇದು ಸೆಕ್ಷನ್ ಬಂದ್ಕೊಂಡು ಸೆಟ್ಟು. ಸೆಟ್ ಅಲ್ಲಿ ಯಾವ ತರ ಸೆಟ್ ಬೇಕಾ ನಿಮ್ಗೆ, ಚೈನ್ ತರ ಬೇಕಾ, ಚೈನ್ ತರ ಯಾವ ತರ ಬೇಕು ಆ ತರ ನಿಮ್ಗೆ ಸೆಕ್ಷನ್ ಬೈ ಸೆಕ್ಷನ್ ಎಲ್ಲ ಸಿಗುತ್ತೆ. ಲಾಂಗ್ ಆಗುತ್ತೆ ಅನ್ನೋದ್ರಿಂದ ನಾನು ಸ್ವಲ್ಪ ವಿಡಿಯೋದಲ್ಲಿ ಮುಗಿಸ್ಕೊಂತೀನಿ. ಇನ್ನು ಕೂಡ ತುಂಬಾ ಕಲೆಕ್ಷನ್ಸ್ ಇದೆ, ಮಿಕ್ಕಿದ್ ನೋಡೋದ್ರ ಸೊ ನಾವು ಬೇರೆದಕ್ಕೆ ಸ್ಕಿಪ್ ಆಗೋಣ. ಸಿಂಪಲ್ ಆಗಿ ಬೇಕಾ 24 rupees ಅಷ್ಟೇ, 24 rupees ಸೇಲ್ ಮಾಡ್ಬೋದಲ್ಲ ಸಿಂಪಲ್ ನೋಡಿ ಡಿಸೈನ್ಸ್. ಹಾಂ ಸರ್ ಈ ತರ ಎಲ್ಲ ಟಿಕ್ ಟಿಕ್ ಬಂದ್ಕೊಂಡು ಕಮ್ಮಿ ಪ್ರೈಸ್ ಅಲ್ಲಿ 8 rupees ಸೀಟ್ ಅಲ್ಲಿ ಇರತ್ತೆ, 12 rupees ಸೀಟು. ಹೌದಾ? ಅಷ್ಟೇನಾ? ಜಸ್ಟ್ 12 rupees ಸೀಟು ಮ್ಯಾಮ್, ಇದು 10 rupees ಒಂದು ಸೀಟು, 10 rupees ಇದು, 8 rupees ಒಂದು ಸೀಟು ಬರಿ, 6 rupees ಒಂದು ಸೀಟು. ಡಿಸೈನ್ಸ್ ಇರತ್ತೆ, ಏನ್ ಐಟಮ್ ತೋರಿಸ್ಬೇಕು ನಮ್ಗೇನೆ ಗೊತ್ತಾಗಲ್ಲ ಮೇಡಮ್. ಇಷ್ಟು ಕಲೆಕ್ಷನ್ ಇದೆ, ನಮ್ ಪರ್ಚೇಸ್ ಮಾಡೋರ್ಗೆನ ತುಂಬಾ ಹಿಂಗೆ ಪರ್ಚೇಸ್ ಮಾಡ್ತಾರ ಅವ್ರ ಗೊತ್ತಾಗಲ್ಲ, ಬಟ್ ಎಷ್ಟು ವೆರೈಟಿ ಪರ್ಚೇಸ್ ಮಾಡ್ಬೇಕು ಅನ್ನೋ ತುಂಬಾ ಕಷ್ಟ ಇದೆ. ನೋಡಿ ಡಿಸೈನ್ಸ್ ಅಲ್ಲಿ ಯಾವ ಬಾಕ್ಸ್ ಬೇಕು, ಯಾವ ಬಾಕ್ಸ್ ಅಲ್ಲಿ ಅದು ತೆಗಿತೀನಿ, ಎಲ್ಲ ಡಿಫ್ರೆನ್ಸ್ ಐಟಮ್ ಇದೆ. ಏನಾದ್ರೂ ತೆಗಿ ಡಿಫ್ರೆನ್ಸ್ ಮಾಡೆಲ್, ಯಾವ್ದು ಸೇಮ್ ಮಾಡೆಲ್ ಇಲ್ಲ. ಇಲ್ಲಿ ಎಷ್ಟು ಮಾಡೆಲ್ಸ್ ಇದೆ ಗೋಡನ್ ಅಲ್ಲಿ, ಕ್ವಾಂಟಿಟೀಸ್ ಇದೆ, ಇಲ್ಲಿ ಎಷ್ಟು ವೆರೈಟೀಸ್ ಇದೆ, ಮೇಂಟೈನ್ ಮಾಡೋಕೆ ಆಗಲ್ಲ ಅಷ್ಟೊಂದು ವೆರೈಟೀಸ್ ಇದೆ.
ಅಂಗಡಿ ಬಂದ್ರೆ ಫುಲ್ ಖುಷಿ ಆಗ್ಬಿಡ್ತಾರಲ್ಲ ಜನಗಳು. ಈ ತರ ಕ್ಲಿಪ್ಸ್ ಅಲ್ಲಿ ನೋಡಿ, ಇಂಪೋರ್ಟೆಡ್ ತರ ಬೇಕಾನ ಇಂಪೋರ್ಟೆಡ್ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಆತರ ಬೇಕಾ ಆತರ ಸಿಗ್ಬಿಡುತ್ತೆ. ಏನ್ ಬೇಕು, 5 ಲಕ್ಷ 10 ಲಕ್ಷ ಗ್ರಾಹಕಿಗೆ ಖಾಲಿ ಆಗುತ್ತೆ ಏನು ಗೊತ್ತಾಗಲ್ಲ. ಇಲ್ಲಿ ಬಂದೇನ 2-3-5 ಲಕ್ಷ ಹೋಗುತ್ತೆ ಏನು ಗೊತ್ತಾಗಲ್ಲ. 10,000 ಇಂದ ವ್ಯಾಪಾರ ಸ್ಟಾರ್ಟ್ ಮಾಡಬಹುದು ಇದಲ್ಲಿ ಆರಾಮಾಗಿ. ಬಟ್ ಇಲ್ಲಿ ಬಂದ್ಮೇಲೆ ಅವ್ರ 50 ಲಕ್ಷ ರೂಪಾಯಿ ಬಿಲ್ ಆಗ್ಯತ ಅವ್ರಿಗೆ ಗೊತ್ತಾಗಲ್ಲ. ಅಷ್ಟು ವೆರೈಟಿ ನೋಡ್ದನ್ ಅವರು ಕಂಪಿಟಿಷನ್ ಆಗ್ಬಿಡ್ತಾರೆ, ಏನ್ ತಗೋಬೇಕು ಏನ್ ತಗೋಬೇಕು. ಅವರೇ ಆಮೇಲೆ ಇಲ್ಲಿ ಕಾಸ್ ಅಡ್ಜಸ್ಟ್ ಮಾಡ್ತಾರೆ, ಅಷ್ಟು ವೆರೈಟೀಸ್ ಬರುತ್ತೆ ನೋಡಿ. ಸೊ ಫ್ರೆಂಡ್ಸ್, ಹೌದು, ಅವ್ರು ಹೇಳ್ದಂಗೆ ವೆರೈಟೀಸ್ ಮಾತ್ರ ಸಕ್ಕದಾಗಿದೆ, ಎಲ್ಲೂ ಸಿಗೋದಿಲ್ಲ ಅಷ್ಟೊಂದು ವೆರೈಟೀಸ್ ಇಟ್ಟಿದ್ರೆ. ನನಗೆ ತುಂಬಾ ಇಷ್ಟ ಇದ್ರ ಬಂದನ ಕ್ಲಿಪ್ಸ್ ನೋಡಕ್ಕೆ ತುಂಬಾ ಸಿಂಪಲ್ ಆಗಿದೆ, ಬಟ್ ಕ್ವಾಲಿಟಿ ನೋಡಿ ಇಂದ ಬೆಸ್ಟ್ ಆಗಿದೆ ನನ್ನಿದ್ರೆ. ಹೇರ್ ಬ್ಯಾಂಡ್ ಎಲ್ಲ ನಿಮ್ದೇ, ನಮ್ದು ಎಲ್ಲ ಕ್ವಾಲಿಟಿ. ನಮ್ಮ ಅಪ್ಪಾಜಿ ಒಂದೇ ಮಾತು ಎಲ್ಲಿದೆ, ಕ್ವಾಲಿಟಿ ಮಾಡ್ಬೇಕು ಯಾವಾಗ, ಕ್ವಾಲಿಟಿ ಡಿಪೆಂಡ್ ಆಫ್ ಕ್ವಾಲಿಟಿ ಇಲ್ಲಿ ಹೋಗ್ಬೇಕು. ಕ್ವಾಲಿಟಿ ಮಾಡ್ದಂಗೆ ಕಸ್ಟಮರ್ ನಮ್ಮ ಹತ್ರ ಎನಿ ಟೈಮ್ ಬರುತ್ತೆ. ಕ್ವಾಲಿಟಿ ಡಿಪೆಂಡ್ ಆಫ್ ಕ್ವಾಲಿಟಿ ಮೇಲೆ ಕಸ್ಟಮರ್ ಎಲ್ಲ ಇರೋದು ನಮಗೆ. ಸೂಪರ್ ಸೂಪರ್. ಓ, ಈ ತರ ಕ್ಲಿಪ್ಸ್ ಇದೆ ಅಲ್ವರ? ಯಾವ ತರ ಕ್ಲಿಪ್ ಬೇಕು, ಏನ್ ಬೇಕು ಹೇಳಿ, ಅದು ಕೊಡ್ತೀನಿ ನಿಮ್ಗೆ. ಇಲ್ಲಿಂದ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ್ದಾರ ಸಪ್ಲೈನು ಆಗುತ್ತೆ ಐಟಮ್ ಇಲ್ಲಿ ಇದೆ. ತುಂಬಾ ಜನಕ್ಕೆ ಮಾರ್ಕೆಟ್ ಸಪ್ಲೈ ಮಾಡ್ಬೇಕು ನೋಡಿ. ನಿಮ್ ಇಲ್ಲಿ ಬನ್ನಿ, ಗೊತ್ತಾಗ್ಬಿಡುತ್ತ ನಿಮ್ಗೆನೆ. ಇದ್ರ ಇದೆ ಹಲ್ದಿ ಸೆಟ್ಗಳು, ಹಲ್ದಿ ಸೆಟ್ಗಳು ಅಲ್ಲಿ ಡಿಸೈನ್ಸ್ ಏನೇನು ಡಿಸೈನ್ಸ್ ಬೇಕು ನಿಮ್ಗೆ ಹೇಳಿ, ಅಂತ ಅಂತ ಡಿಸೈನ್ಸ್ ಕೊಡ್ತೀನಿ. ನನಗೆ ಸುಸ್ತಾಗ್ತದ, ಅಷ್ಟೊಂದು ಕಲೆಕ್ಷನ್ಸ್, ತುಂಬಾನೇ ಕಲೆಕ್ಷನ್ ಇದೆ. ಅದ್ರನೇ ಈ ತರ ಇಯರಿಂಗ್ಸ್ ಗಳು ನೋಡಿ, ಡಿಸೈನ್ಸ್ ನೋಡಿ, ಎಲ್ಲ ಬೇರೆ ಬೇರೆ ಇದೆ. ಇಂಪೋರ್ಟೆಡ್ ಆಗಿ ಯಾತ್ರ ಅಷ್ಟು ಡಿಸ್ಪ್ಲೇ ಇದೆ ಐಟಮು ನಿಮ್ಗೆನೆ ಗೊತ್ತಾಗಲ್ಲ, ಅಷ್ಟು ಡಿಸ್ಪ್ಲೇ ಇಲ್ಲಿದೆ. ಇನ್ನಿಕಾಗೆ ಡಿಸೈನ್ಸ್ ಇರತ್ತೆ ಎಲ್ಲ. ಇದ್ರೆಲ್ಲ ಬಿಂದಿ ಬಂದ್ಕೊಂಡು 3 ರುಪೀಸ್ ಆಗುತ್ತೆ, 5 ರುಪೀಸ್ ಅಲ್ಲಿ ಮಾಡ್ಬೋದು ಆರಾಮಾಗಿ. ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಇದು 6 ರುಪೀಸು 5 ರುಪೀಸು ಆ ಥರನೇ ಬಿಂದಿಗಳು ಇರುತ್ತೆ ಡಿಸೈನ್ಸು. ಪ್ಲೈನ್ ಸ್ಟಿಕ್ಕರು 2 ರುಪೀಸ್ ಟ್ವೆಂಡ್ ಆಫ್, ಎಲ್ಲ ಪ್ಯಾಟರ್ನ್ ಬೇರೆ ಬೇರೆ ಇರುತ್ತೆ. ಎಲ್ಲ 5-5 ರುಪೀಸ್ ಮಾರ್ಬೋದು, 10 ರುಪೀಸು 5 ರುಪೀಸ್ ಮಾರೋಕ್ಕೆ ಎಲ್ಲ.